ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಕೇತು ಮಹಾರಾಜನ ಬಗ್ಗೆ ಮಾತಾಡಿದೆ ನಿಮಗೆ ಅಲ್ವಾ ಕೇತುವಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಅಂತೂ ಮಾಡಿದ್ದೇನೆ ಕೇತುವನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಆಧ್ಯಾತ್ಮ ವಿಶೇಷ ರೀತಿಯಲ್ಲಿರುವಂಥದ್ದು ತುಂಬ ನಾಲೆಜನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಪ್ರತಿದಿನ ಆಧ್ಯಾತ್ಮ ಯಾವುದು ಬೇಕಾದರೂ ಪುಸ್ತಕ ಅನ್ನೋದು ಯಾವುದು ರಾಮಾಯಣ ಮಹಾಭಾರತ ಭಾಗವತ ಅಥವಾ ನಮ್ಮ ಭಗವದ್ಗೀತೆ ಸೊ ಇಂಥ ಪುಸ್ತಕಗಳನ್ನು ಓದಿ ರಹಸ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಓದಿ ದಿನ ಒಂದೊಂದು ಎರಡೆರಡು ಚಾಪ್ಟರ್ ಅದು ಓದ್ತಾ ಹೋಗಿ ಹಾಗೇನಾಗುತ್ತೆ ನಿಮಗೆ ಒಂದು ಹೇಳಿ ಕೇತು ದಶೆ ನಡೀತಾ ಉಂಟು ಕೇತು ಭಕ್ತಿ ನಡೀತಾ ಉಂಟು ಡೆಫಿನೆಟ್ ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಆಗಿ ಕ್ರಿಯೇಟ್ ಮಾಡಬಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅಂದರೆ ದೇಹದ ಒಳಗಿನ ಅವಯವಗಳ ಸಮಸ್ಯೆಗಳನ್ನು ಕೇತು ಕೊಡ್ತಾನೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಸೊ ಅದಕ್ಕೋಸ್ಕರ ನೀವು ಇದನ್ನು ಫಾಲೋ ಮಾಡಿದಾಗ ಕಂಟಿನ್ಯೂಲಿ ಆಗಿ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ಇರೋದು ಯಾಕಂದರೆ ಒಂದು ಸ್ ಒಂದು ಪ್ಲಾನೆಟ್ಸ್ ಏನಿದೆ ಅದು ಸ್ಯಾಟಿಸ್ಫೈಡ್ ಆದರೆ ಅಲ್ಲ ಒಂದು ಪ್ಲಾನೆಟ್ಸ್ ನಿಮ್ಮ ಒಂದು ಕರ್ಮದಿಂದಾಗಿ ಸ್ಯಾಟಿಸ್ಫೈಡ್ ಆದರೆ ಮತ್ತು ಅದು ಅಂಥ ತೊಂದರೆಯನ್ನು ಡೆಫಿನೆಟಾಗಿ ಕೊಡಲ್ಲ ಒಂದು ವೇಳೆ ಸ್ಯಾಟಿಸ್ಫೈಡ್ ಇಲ್ಲ ಅದನ್ನು ಬಿಡಾಯಿಸ್ತಾ ಇದ್ದೀರಿ ತೊಂದರೆಗೆ ಒಳಪಡಿಸಿದಿರಿ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿ ನಿಮಗೂ ಗೊತ್ತಿರೋದಿಲ್ಲ ಅದನ್ನು ಏನಪ್ಪ ಮಾಡಬೇಕು ಅಂತ ಅಂಥ ಪರಿಸ್ಥಿತಿ ಬಂದಾಗ ಸೊ ಅಲ್ಲಿಂದ ಕೆಟ್ಟ ರಿಸಲ್ಟ್ ಬರುವಂಥದ್ದು ಕೂಡ ಒಂದು ವಿಶೇಷತೆ ಅಂತ ಹೇಳಿದೆ ಅದನ್ನು ಕೂಡ ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಅಲ್ವಾ ಯಾವುದೇ ದಶೆ ಬರಲಿಬೇಕಾದ್ರೆ ಅಲ್ವಾ ಈಗ ಕೇತು ದಶೆಯಲ್ಲಿ ಈ ರೀತಿ ಮಾಡಬೇಕಾಗುತ್ತೆ ಶುಕ್ರ ದಶೆ ಬಂದಾಗ ಮತ್ತೆ ಬೇರೆ ವಿಜ ವಿಷಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶುಕ್ರ ದೇಶ ಬಂದಾಗ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ನೀವು ಸ್ತ್ರೀಯರಿಗೆ ಮರ್ಯಾದೆಯನ್ನು ಕೊಡಬೇಕಾದೀತು ನಿಮ್ಮ ಮನೆಯವರು ಯಾರಿದ್ರೆ ಅವ್ರಿಗೆ ರೆಸ್ಪೆಕ್ಟನ್ನು ಮಾಡಬೇಕಾದೀತು ಆನಂತರ ಡಿಸ್ಕ್ರಿಮಿನೇಷನ್ ಪವರ್ ಅಂದರೆ ತಾರತಮ್ಯ ಮಾಡುವಂಥ ಶಕ್ತಿಯನ್ನು ವಿಶೇಷ ರೀತಿ ಬೆಳೆಸ್ಕೊಳ್ಬೇಕಾದೀತು ಆನಂತರ ನ್ಯಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೀವು ನಡೀಬೇಕಾದೀತು ಇದೆಲ್ಲವೂ ಕೂಡ ಶುಕ್ರನ ಒಂದು ದಶೆಯಲ್ಲಿ ನಡೆಯುವಂಥದ್ದು ಶುಕ್ರನ ದಶೆಯಲ್ಲಿ ಅದೆಲ್ಲ ಬೇಕೇ ಅದು ಆಗ ಹೋಗಿ ಶುಕ್ರ ಲಗ್ಸುರಿಯನ್ನು ಕೊಡಬಲ್ಲ ಒಂದು ವೇಳೆ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ ನಿಮಗೆ ನೀವು ಯಾವತ್ತೂ ಜಗಳನೇ ಮಾಡ್ತಾ ಇರೋದು ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸನೇ ಇಲ್ಲ ಈಗೋ ವಿಪರೀತ ರೀತಿ ಜಾಸ್ತಿ ಆನಂತರ ಯಾರೇ ಏನು ಹೇಳಿದರೂ ನಿಮಗಂತೂ ಆಗುವುದಿಲ್ಲ ಅದನ್ನು ಪಚನ ಮಾಡಿಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಆಗ ಶುಕ್ರ ದಶೆ ನಡೀತಾ ಇದ್ರೂ ಕೂಡ ಶುಕ್ರನಿಂದ ನೆಗೆಟಿವ್ ರಿಸಲ್ಟ್ ಬರುತ್ತೆ ರೈಟ್ ತಾನೆ ಸೊ ಆಗ ಶುಕ್ರ ಏನು ಮಾಡ್ತಾನೆ ನಿಮಗೆ ಲಗ್ಸುರಿ ಬೇಕಾಗಿಲ್ಲ ರೈಟಾ ಸೊ ಸುಮ್ಮನೆದ್ದು ಬಿಡಿ ಅಲ್ವಾ ನಿಮ್ಗೆ ಏನು ಅನುಭವಿಸ್ಲಿ ಗಂಡ ಅನುಭವಿಸ್ತು ನಾನೇನು ಕೊಡಲ್ಲ ಅಂದ್ಬಿಡ್ತಾನೆ ಶುಕ್ರ ಏನು ಮಾಡ್ತೀರಾಗ ಆಗುದಿಲ್ಲ ಶುಕ್ರ ಅಂದ್ರೆ ನಿಮ್ಮ ಮೆಂಟಾಲಿಟಿ ಕೂಡ ಆ ರೀತಿಯಾಗಿ ಪ್ರಿಪೇರ್ ಆಗುತ್ತೆ ಇಲ್ಲ ಅಂತ ಏನಿಲ್ಲ ಆ ರೀತಿ ನಿಮಗೆ ಬಾಹ್ಯ ಬಾಹ್ಯ ರೀತಿಯಲ್ಲಿ ಕೂಡ ಸಜೆಷನ್ ಬರುತ್ತೆ ನೀನು ಈ ರೀತಿಯಾಗಿರಬೇಕಪ್ಪ ಅಂತ ಸೊ ಅದನ್ನು ನೀವು ಇಟ್ಕೊಂಡಾಗ ಏನಾಗುತ್ತೆ ಡೆಫಿನೆಟ್ ಆಗಿ ಅದು ಎಲ್ಲೇ ಬೇಕಾದರೂ ಇಲ್ಲಿ ಶುಕ್ರ ಒಳ್ಳೆ ರಿಸಲ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನಂತ ರೈಟ್ ತಾನೆ ಒಂದು ವೇಳೆ ಇಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಹೋದಾಗ ಶುಕ್ರನ ಒಂದು ಅಟ್ರಿಬ್ಯೂಟ್ಸ್ ಏನುಂಟು ಶುಕ್ರನ ಒಂದು ಬಲಾಬಲಗಳು ಏನುಂಟು ಅದಕ್ಕೆ ವ್ಯತಿರಿಕ್ತ ರೀತಿಯಲ್ಲಿ ನೀವು ನಡೆದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ನಿಮಗೆ ರೈಟ್ ತಾನೇ ಓಕೆ ಅರ್ಥ ಮಾಡಿಕೊಳ್ಳಿ ಅನ್ನೋದು ಸೂರ್ಯ ದೇಶ ಬಂದಾಗ ಸೂರ್ಯದಶ ಬಂದಾಗ ಕೂಡ ಸೂರ್ಯ ಸೂರ್ಯದೇಶ ಬಂದಾಗ ನಿಮ್ಮನ್ನು ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿ ಆತಂತೂ ಪ್ರಯತ್ನ ಮಾಡ್ತಾನೆ ಬಟ್ ನೀವು ರಾಜನಾಗಬೇಕಾದ್ರೆ ನೀವು ಈಗ ರಾಜನಾಗಬೇಕು ರಾಜನಾಗಬೇಕಾದ ಈಗ ಸೂರ್ಯ ಏನು ಮಾಡ್ತಾನೆ ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾನೆ ಬಟ್ ಆತ ಆ ಶಾಖವನ್ನು ಆತ ಸಹಿಸ್ಕೊಳ್ಬೇಕಾಗುತ್ತೆ ಅಷ್ಟು ಶಾಖವನ್ನು ಸಹಿಸ್ಕೊಳ್ತಾನೆ ಅದು ಅಷ್ಟು ಬಿಸಿ ಇರ್ತದೆ ಆ ಸೂರ್ಯನ ಒಳಮೈ ನಿಮಗೆ ಗೊತ್ತಿರಬೇಕು ರೈಟ್ ತಾನೆ ಸೊ ಹಾಗಾದರೆ ನೀವು ಸೂರ್ಯನಾಗಬೇಕು ಅಲ್ವಾ ನೀವು ಸೂರ್ಯನಾಗಬೇಕಾದ್ರೆ ಅಷ್ಟು ನೀವು ಏನು ಹೇಳ್ತಾರಲ್ವ ನೀವು ತಪ್ಪಿಸ್ಬೇಕಾಗುತ್ತೆ ತಪ್ಪಿಸ್ಬೇಕಂದ್ರೆ ನೀವು ಅಷ್ಟು ಆಗಬೇಕಾಗುತ್ತೆ ಅಷ್ಟು ನೀವು ನಿಮ್ಮನ್ನು ನೀವೇ ಒಂಥರ ಕರಗಿಸ್ಕೊಳ್ಬೇಕಾಗುತ್ತೆ ಅಥವಾ ಅದನ್ನು ಅರಗಿಸ್ಕೊಳ್ಬೇಕಾಗುತ್ತೆ ಅಷ್ಟು ನೀವು ಶಕ್ತಿಯನ್ನು ಇಟ್ಕೊಳ್ಬೇಕಾಗುತ್ತೆ ಅಂದರೆ ಸೂರ್ಯನ ಎನರ್ಜಿ ನೋಡಿ ಅದು ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅನ್ಯಥ ಬರಲ್ಲ ಯಾಕಂದರೆ ಸೂರ್ಯ ಇಷ್ಟು ಜನಕ್ಕೆ ಬೆಳಕು ಕೊಡ್ತಾನೆ ಅವನ ಮೂಲಂದು ಸರಿ ಇಲ್ಲ ತಾನೆ ಮೂಲದಲ್ಲಿ ಬೆಂಕಿನೇ ತಾನೆ ಯಾವತ್ತಿರ ಅವನು ಅದನ್ನು ಸಹಿಸಬೇಕು ತಾನೇ ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಸಹಿಸಿಕೊಂಡು ತಾನೇ ಬೇರೆವರಿಗೆ ಕೊಡೋದು ಅದೇ ರೀತಿ ಯಾವಾಗ ಸೂರ್ಯ ಸ್ಟಾರ್ಟ್ ಆಗಿದೆ ಆ ಮೂಮೆಂಟಲ್ಲಿ ಕೂಡ ನಿಮಗೆ ಬರತಕ್ಕಂಥ ಅಪ್ಸ್ಟಕಲ್ಸ್ ಅನ್ನು ನೀವು ಸಹಿಸಬೇಕಾಗುತ್ತೆ ಅದನ್ನು ಬೇರೆಯವ್ರ ಜೊತೆ ಹೇಳುವುದಲ್ಲ ಬೇರೆಯವ್ರ ಜೊತೆ ಹೇಳ್ಕೊಂಡು ಸಪೋರ್ಟ್ ಮಾಡುವುದಲ್ಲ ನೀವು ನೀವೇ ಸಹಿಸ್ಕೊಳ್ಬೇಕು ಆ ಸಹಿಸಿಕೊಳ್ಬೇಕಂತಲೇ ಕಷ್ಟಪಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಅರಗಿಸಿಕೊಂಡು ಅದನ್ನು ನೀವು ಸಹಿಸಿಕೊಂಡು ನಂತರ ನೀವು ಜನರಿಗೆ ಒಳ್ಳೇದು ಮಾಡಬೇಕಾಗುತ್ತೆ ಒಳ್ಳೇದು ಮಾಡೋ ಶಕ್ತಿ ಆ ಮೂಮೆಂಟಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಮಾಡಿ ನೋಡಿ ಆಗ ನೋಡಿ ಅದು ಸೂರ್ಯನಿಂದ ಏನು ರಿಸಲ್ಟ್ ಬರುತ್ತೆ ನೋಡಿ ಅಲ್ವಾ ಸೂರ್ಯನ ತತ್ವಗಳನ್ನು ಅಳಿಸಿಕೊಂಡಾಗ ಸೂರ್ಯನ ರಿಸಲ್ಟ್ ಬರಲೇಬೇಕು ನಿಮಗೆ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ವರ್ಕ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಏನಾಗುತ್ತೆ ಯಾವಾಗ ಕೇತು ದಶೆ ಸೂರ್ಯ ದಶೆ ಬಂದ್ಬಿಡ್ತು ಆನಂದ ಮಂಗಳನ್ ದಶೆ ಬಂದ್ಬಿಡ್ತು ಮೇಜರ್ ಆಗಿ ಅವ್ರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಯಾಕಂದರೆ ನಿಮ್ಮಲ್ಲಿ ತಡೆದುಕೊಳ್ಳುವಂಥ ಶಕ್ತಿಯೇ ಇಲ್ಲ ನಿಮಗೆ ಅದನ್ನು ಸಹನ್ ಮಾಡುವಂಥ ಶಕ್ತಿ ಇಲ್ಲ ಸಹನಾ ಶಕ್ತಿ ಕೂಡ ನಿಮ್ಮಲ್ಲಿ ಇಲ್ಲ ಅಂದಾಗ ಅಲ್ಲಿಂದ ನೆಗೆಟಿವ್ ರಿಸಲ್ಟ್ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಏನೇನಿರ್ತದಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ

ಹಲೋಮ್ಮ ಅಂದರೆ ನೋಡಿಮ್ಮ ಜಾತಕ ಏನಾಗುತ್ತೆ ನೋಡಿ ಜಾತಕ ವಿಶಾಖ ನಕ್ಷತ್ರ ತುಲಾರಾಶಿಯ ಜಾತಕ ಕರ್ಕಾಟಕ ಲಗ್ನ ಜಾತಕ ರೈಟ್ ತಾನೇ ಓಕೆ ಸೊ ಯಾವತ್ತೂ ನೆನಪಿಟ್ಕೊಳ್ಳಿ ನಿಮ್ಗೆ ಏನಾಗುತ್ತೆ ಗೊತ್ತಾ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಂಚಮದ ಭಾವ ಮತ್ತು ನಿಮ್ಮ ದಶಮ ಭಾವ ಓಕೆ ಇದು ಎರಡೂ ಕೂಡ ಕೆಲಸನೇ ಮಾಡಲ್ಲ ರೈಟಾ ಇದು ಈ ಜಾತಕಕ್ಕೆ ಸಂಬಂಧ ಅದು ಕೆಲಸ ಅದರ ಅರ್ಥ ಏನಾಯ್ತು ಅಂದರೆ ನಿಮಗೆ ಯಾರು ಗಂಡ ಬಂದಿರ್ತಾರೆ ಅವರಿಂದ ಪ್ರೀತಿ ಅಂತೂ ಸಿಗೋದಿಲ್ಲ ನಿಮಗೆ ರೈಟಾ ಆನಂತರ ಅಲ್ಲಿ ಸುಖ ಅಂತೂ ಸಿಗೋದಿಲ್ಲ ಗಂಡನ ಮೇಲೆ ವಿಪರೀತ ಕಿರಿಕಿರಿ ಆನಂತರ ಅಲ್ಲಿ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಜಗಳ ಆಗುತ್ತೆ ನಿಮಗೆ ರೈಟಮ್ಮ ಹೌದು ನಾನು ನಾನೊಂದು ಪರಿಹಾರ ಹೇಳ್ಕೊಡ್ತೀನಿ ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ನೀವೇನು ಮಾಡಬೇಕಂದ್ರೆ ಈ ಕಾರ್ಯಕ್ರಮನ ಫಾಲೋ ಮಾಡ್ತಾ ಹೋಗಿ ಕೊನೆಯಲ್ಲಿ ಕೂಡ ನಾನೊಂದು ಎರಡು ಸ್ವಿಚ್ ಆರ್ಡ್ ಹೇಳಿಕೊಡ್ತೇನೆ ಸೊ ಅದನ್ನು ಕೂಡ ಫಾಲೋ ಮಾಡಿ ಆಗೇನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಕೊಡ್ತೀವಿ ಈಗ ಏನಾಗುತ್ತೆ ಗೊತ್ತಾ ಒಂದು ವಿಷಯ ಹೇಳ್ತೀನಿ ಜ್ಯೋತಿ ಅವರು ಏನಾಗುತ್ತೆ ಈ ಜ್ಯೋತಿ ಅಂತ ಹೆಸರಿಟ್ಕೊಂಡಾಗ ನಿಮಗೆ ಏನು ಬೇಕಂದರೆ ಎಲ್ಲವೂ ಕೂಡ ಪರ್ಫೆಕ್ಷನ್ ಇಷ್ಟ ಪರ್ಫೆಕ್ಟ್ ಆಗಿರಬೇಕು ಎಲ್ಲವೂ ಕೂಡ ಪರ್ಫೆಕ್ಷನ್ಸ್ಗೆ ಒಳಗಾಗಿರಬೇಕು ಅಷ್ಟು ಪರ್ಫೆಕ್ಟ್ ಆಗಿ ಅಂದರೆ ನೀವು ಅದನ್ನು ಸ್ವೀಕಾರ ಮಾಡ್ತೀರಿ ಈಗ ಒಂದು ಗಾಡಿ ಗಾಡಿ ಉಂಟು ಅಂತ ಇಟ್ಕೊಂಡು ಅದು ಅಷ್ಟು ಕಂಫರ್ಟೇಬಲ್ ಆಗಿರಬೇಕು ಅನ್ನ ಅನ್ಯಥ ಗಾಡಿಯನ್ನು ಸ್ವೀಕಾರ ಮಾಡಲ್ಲ ಜ್ಯೋತಿ ಅನ್ನುವ ರೈಟ್ ಒಂದು ಮನೆ ಆಗಬೇಕಂದ್ರೆ ಅಷ್ಟು ಕಂಫರ್ಟೇಬಿಲಿಟಿ ಇರಬೇಕು ಅನ್ಯತ ಜ್ಯೋತಿಯವರು ಮನೆಯನ್ನು ಸ್ವೀಕಾರ ಮಾಡಲ್ಲ ಅದೇ ರೀತಿ ಮದುವೆ ಕೂಡ ಗಂಡ ಅಷ್ಟು ಕಂಫರ್ಟೆಬಿಲಿಟಿ ಆಗಿರಬೇಕು ನಿಮಗೆ ಬೇಕಾದ ಅನ್ಯತ ಮದುವೆ ಜೀವನದಲ್ಲಿ ಬಿರುಗು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತಮ್ಮ ರೈಟ್ ಗೊತ್ತಾಯ್ತಮ್ಮ ಸೊ ಅರ್ಥ ಮಾಡ್ಕೊಳ್ಳಿ ಈಗ ಏನಾಗುತ್ತೆ ಗೊತ್ತಾ ಈಗ ಬುಧ ದೇಶ ಬುಧ ನಿಮಗೆ ಒಳ್ಳೆ ಫಲ ಕೊಡ್ತಾನ ಅಮ್ಮ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಬುಧನಿಂದ ಒಳ್ಳೆ ಫಲ ಬರುವುದಿಲ್ಲ ನಿಮ್ಗೆ ಏನು ಪ್ರೀತಿ ಸಿಗಬೇಕು ಅದು ಸಿಗುವುದಿಲ್ಲ ಒಂದು ಕಡೆ ಮಕ್ಕಳ ವಿಚಾರದಲ್ಲಿ ಸಮೇತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆಯಮ್ಮ ಒಂದು ಸಣ್ಣ ರೆಮಿಡಿ ಅಮ್ಮ ಸ್ನಾನ ಮಾಡುವಾಗ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡುವಾಗ ನಿಮ್ಮ ನೀರಿಗೆ ಸ್ವಲ್ಪ ಹಾಲನ್ನು ಒಂದು ಅರ್ಧ ಅಥವಾ ಕಾಲು ಲೋಟ ಹಾಲನ್ನು ಹಸಿ ಹಾಲನ್ನು ಅದಕ್ಕೆ ಬೆರೆಸಿ ಪ್ರತಿದಿನ ಸ್ನಾನ ಮಾಡಿಮ್ಮ ಇದರ ಮುಖಾಂತರ ನಿಮಗೆ ಆ ಒಂದು ದೋಷ ಏನು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತಮ್ಮ ಆನಂತರ ಏನು ಮಾಡಬೇಕು ಅಂತ ಈಗ ಶುಕ್ರ ಭುಕ್ತಿ ನಡೀತಾಂಟ್ರಿ ನಿಮಗೆ ಓಕೆ ಶುಕ್ರ ಭುಕ್ತಿ ನಡೆಯುವಾಗ ಕೂಡ ಶುಕ್ರ ಈ ಜಾತಕದಲ್ಲಿ ನೀಚ ಫಲ ಕೊಡ್ತಾ ಇದ್ದಾನೆ ಶುಕ್ರನಿಗೆ ಬಲನೇ ಇಲ್ಲ ಅಂತ ಇಂಡಿಕೇಶನ್ ಇದೆಯಮ್ಮ ಆನಂತರ ಹಲವಾರು ರೀತಿಯ ತೊಂದರೆಗಳು ಉಂಟಮ್ಮ ಜಾತಕದಲ್ಲಿ ಒಮ್ಮೆಲೆ ಅನಲೈಸ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಯಾವತ್ತಾದರೂ ಬಂದಾಗ ಮತ್ತಷ್ಟು ವಿಚಾರಗಳನ್ನು ನಿಮಗೆ ಹೇಳಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸದ್ಯಕ್ಕೆ ಏನು ಮಾಡಿ ಸ್ವಲ್ಪ ತುಪ್ಪವನ್ನು ದೇವಿಯ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಬನ್ನಿಮ್ಮ ಸ್ವಲ್ಪ ತುಪ್ಪವನ್ನು ದೇವಿಯ ದೇವಸ್ಥಾನಕ್ಕೆ ದಯವಿಟ್ಟು ಅರ್ಪಣೆ ಮಾಡಿ ಬನ್ನಿ ಇದರ ಮುಖಾಂತರಗಳು ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ನೀವೊಂದು ಕೆಲಸ ಏನು ಮಾಡಬೇಕು ಅಂತ ಕಂಟಿನ್ಯೂ ಆಗಿ ಒಂದು ನಲವತ್ತೆಂಟು ದಿನಗಳ ಕಾಲ ತೊಗರ್ಬೇಳೆ ಒಂದು ಹಿಡಿ ತೊಗರ್ಬೇಳೆಯನ್ನು ಹಿಡಿದುಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿದ್ರು ಅದನ್ನು ಆ ಒಂದು ತಟ್ಟೆಗೆ ನೀರನ್ನು ಅದರ ಮೇಲೆ ಹಾಕಿ ತಟ್ಟೆಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕಮ್ಮ ಇದನ್ನು ಫೋರ್ಟಿ ಏಯ್ಟ್ ಡೇಸ್ ಮಾಡ್ಕೊಳ್ಬೇಕಮ್ಮ ಇದರ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಬಂದಂಥ ಅಪ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಸೊ ಇಷ್ಟೊಂದು ಮಾಡ್ಕೊಳ್ಬೇಕು ಜ್ಯೋತಿ ಜ್ಯೋತಿಯಮ್ಮ ರೈಟ್ ತಾನೇ ಓಕೆನಾ ರೈಟಮ್ಮ ಸೊ ಇಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಈಗ ಈಗ ಶುಕ್ರ ಭುಕ್ತಿ ಸ್ಟಾರ್ಟ್ ಆಯ್ತಾಯ್ತಾ ಈಗ ವಿಪರೀತ ಕಿರಿಕಿರಿಲ್ಲೋ ಮನೆಯ ವಿಚಾರ ಜಾಗದ ವಿಚಾರ ಗಂಡನ ಕೆಲಸದ ವಿಚಾರ ಇದೆಲ್ಲ ಇನ್ಫ್ಲೂಯನ್ಸ್ ಆಯಿತಲ್ಲಮ್ಮ ರೈಟ್ ತಾನೇ ಓಕೆನಾ ಸೊ ಹಾಗಾದರೆ ನಾನು ಹೇಳಿದ ತುಪ್ಪವನ್ನು ದಾನ ಮಾಡಿ ಸ್ವಲ್ಪ ಮಟ್ಟಿಗೆ ಓಕೆ ಒಳ್ಳೆ ರಿಸಲ್ಟ್ ಕೊಡ್ತೇನೆ ನಿಮಗೆ ಮತ್ತೆ ನಾನು ಹೇಳಿದ ಈ ರೆಮಿಡಿಸನ್ನು ಫಾಲೋ ಮಾಡಿಮ್ಮ ಡೆಫಿನೆಟ್ ಆಗಿ ಅವರಿಗೆ ಒಂದು ಒಳ್ಳೆ ದಾರಿ ಕಂಡು ಬರ್ತದಮ್ಮ ಕಾರ್ಯಕ್ರಮನ ಕೊನೆಯವರೆಗೆ ವೀಕ್ಷಿಸಮ್ಮ ನಾನೇನು ಪಾ ನಾನೇನು ಅನ್ನು ಹೇಳ್ತೇನೆ ಅದನ್ನು ಸಮೇತ ಫಾಲೋ ಮಾಡಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆದಾಗಲಿ ತಾಯಿ ರೈಟಾ ಓಕೆ ಒಳ್ಳೆದಾಗಲಿಮ್ಮೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಸೊ ಅಲ್ವಾ ಅರ್ಥ ಮಾಡ್ಕೊಳ್ಬೇಕು ಸೊ ಏನಾಗುತ್ತೆ ವಿಶೇಷವಾಗಿ ಅಲ್ವಾ ಸೊ ಸೂರ್ಯ ದೇಶ ಬಂದ ಚಂದ್ರ ದೇಶ ಬಂದಾಗ ಕೂಡ ಹಾಗೇನೆ ಅಲ್ವಾ ಹೃದಯವನ್ನು ಇಟ್ಕೊಳ್ಬೇಕಾಗುತ್ತೆ ಒಂದಷ್ಟು ಜನರ ಸೇವೆ ಮಾಡಬೇಕಾಗುತ್ತೆ ಯಾರಿಗೆಲ್ಲ ಊಟ ಕೊಡಲಿ ತಿಂಡಿ ತಿನಿಸ್ಕೊಳ ಅದನ್ನು ಕೊಡಲೇಬೇಕಾಗುತ್ತೆ ಅಥವಾ ಚಂದ್ರನ ಸೇವೆಯಾಗಿ ಹೋಗುತ್ತೆ ಸೊ ಪ್ರತಿಯೊಂದು ಗ್ರಹ ಕೂಡ ಅದರದ್ದೇ ಆದಂಥ ಅಟ್ರಿಬ್ಯೂಟ್ಸ್ ಇರ್ತದೆ ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರೀತಿಯ ರಿಸಲ್ಟ್ ಅನ್ನೋದು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲದು ಅದರಿಂದ ಸಮಸ್ಯೆನೇ ಬರಲ್ಲ ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ನೋಡಿ ಯಾವತ್ತೂ ನೆನ್ಪಿಟ್ಟು ಈಗ ತುಂಬ ಸಮಸ್ಯೆ ಬಂತು ನಾವು ಇದ್ದೇವೆ ಒಂದು ಕರ್ಮ ಅಂತ ಇರ್ತದಪ್ಪ ರೈಟ್ ತಾನೇ ಒಂದು ಕರ್ಮ ಒಂದು ಹಿಂದಿನ ಜನ್ಮದ ಕರ್ಮ ಒಂದು ಈ ಜನ್ಮದ ಕರ್ಮ ಇದೆರಡು ಕೂಡ ಅಲ್ಲಿ ಮೇಳೈಸ್ತಾ ಇರ್ತದೆ ಮುಖಾಂತರ ಒಳ್ಳೇದು ಅಥವಾ ಕೆಟ್ಟದ್ದು ರಿಸಲ್ಟ್ ನಿಮಗೂ ಬರಬೇಕು ನನಗೂ ಬರಬೇಕು ನಾನೇನು ಆಕಾಶದಿಂದ ಉದುರಿದವನಂತೂ ಖಂಡಿತ ಅಲ್ಲ ನಿಮಗೂ ಬರುತ್ತೆ ನನಗೂ ಬರುತ್ತೆ ಬರೋದಂತೂ ಬಿಡುವುದಿಲ್ಲ ಅದು ಅದು ಯಾವ ಘಟನೆ ಯಾವಾಗ ಘಟಿಸಬೇಕು ಘಟಿಸ್ತದೆ ಇಲ್ಲ ಅಂತೇನಿಲ್ಲ ಬಟ್ ನಿಮಗೆ ಒಂದು ವೇಳೆ ಅದರ ಪೂರ್ವಭಾವಿಯಾಗಿ ನಿಮಗೆ ಗೊತ್ತಾಯಿತು ಈ ರೀತಿ ಘಟನೆ ಘಟಿಸ್ಬೋದು ನೀವು ಸುಮ್ಮನೆ ಆಗ್ಬೋದು ಆ ಇಂಥ ಘಟನೆ ಘಟಿಸಲಿ ಕಂಟಪ್ಪ ನಾನೇನಾದ್ರ ಬಗ್ಗೆ ಯೋಚನೆ ಮಾಡಲ್ಲ ನನಗೆ ಅದು ಬೇಕಾಗಿಲ್ಲ ಸುಮ್ಮನೆ ಆಗ್ಬೋದು ಅದಕ್ಕೆ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ತುಂಬಾ ಸುಲಭ ರೀತಿಯಲ್ಲವಾ ಅದರ ಜೊತೆಗೆ ವಿಶೇಷವಾಗಿ ಏನಿರ್ತದೆ ಅಂದರೆ ನೀವೊಂದು ಏನು ಎನರ್ಜಿಯನ್ನು ಜನರೇಟ್ ಮಾಡ್ಕೊಂಡಿದ್ದೀರಾ ರೈಟ್ ನಿಮ್ಮ ನಿಮ್ಮ ಅವರ ಹೇಗೆ ಅಲ್ವಾ ಅವರಂದ ಗೊತ್ತಾಗುತ್ತೆ ನಿಮಗೆ ಮೇ ಬಿ ರೇಖಿ ಕಾಲತ್ವರಿಗೆ ಗೊತ್ತಿರುತ್ತದೆ ಅವರ ಹೇಗಿದೆ ಅಲ್ವಾ ನಿಮ್ಮ ಅವರ ಹೇಗಿದೆ ಅವರದ ಎನರ್ಜಿ ಏನಿದೆ ಯಾವ ಅವರನ್ನು ಕ್ರಿಯೇಟ್ ಮಾಡ್ಕೊಂಡಿದೀರಾ ಅದರ ಮುಖಾಂತರ ಏನಾಗುತ್ತೆ ಒಳ್ಳೇದು ಕೆಟ್ಟದ್ದು ಘಟನೆ ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಒಳ್ಳೇದೇ ಬೇಕು ಸೊ ಒಳ್ಳೆ ಥಾಟ್ಸ್ ಅನ್ನು ಇಟ್ಕೊಳ್ಳಿ ಅಲ್ವಾ ಪ್ರತಿದಿನ ಬೆಳಿಗ್ಗೆ ಅಲ್ವಾ ಬೆಳಗಿಂದ ಸಂಜೆವರಿಗೆ ಒಳ್ಳೆ ಥಾಟ್ಸ್ ಅನ್ನು ಇಟ್ಕೊಳ್ಳಿ ಪಾಸಿಟಿವಿಟಿ ಆಗಿ ಮಾತಾಡಿ ತಂದೆ ತಾಯಿಗೆ ಗೌರವವನ್ನು ಕೊಡಿ ಗಂಡ ಹೆಂಡತಿಯನ್ನು ಪ್ರೀತಿಸಿ ಗಂಡ ಹೆಂಡತಿ ಹೆಂಡತಿ ಗಂಡನನ್ನು ಪ್ರೀತಿಸಿ ರೈಟ್ ತಾನೆ ಆ ಮಕ್ಕಳನ್ನು ಪ್ರೀತಿಸಿ ರೈಟ್ ತಾನೆ ಅಕ್ಕಪಕ್ಕದ ಮನೆಯವ್ರ ಜೊತೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಸೊ ಯಾಕೆ ಒಳ್ಳೇದಾಗಲ್ಲ ಹೇಳಿ ಸೊ ಲೆಕ್ಕದ ಒಳ್ಳೆದಾಗುತ್ತೆ ಯಾಕಂದರೆ ನಿಮ್ಮ ಎನರ್ಜಿ ಬೇರೆ ಕ್ರಿಯೇಟ್ ಆಗ್ತಾನೆ ಪಾಸಿಟಿವಿಟಿ ಕ್ರಿಯೇಟ್ ಆಯಿತು ಪಾಸಿಟಿವಿಟಿಗೆ ಆಕರ್ಷಣೆ ಆಗುತ್ತೆ ನಿಂಬಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ತಾನೆ ಸೊ ಆಗುತ್ತೆ ಓಕೆನಾ ರೈಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೆಗೆಟಿವ್ ಅಂದಾಗ ನೆಗೆಟಿವ್ ಇರ್ತದೆ ಯಾವತ್ತಿದ್ರು ಕೂಡ ಆಗುದಿಲ್ಲ ಅಲ್ವಾ ಕಸದ ಕಸ ಎಲ್ಲಿ ಕಸ ಸೇರುತ್ತೆ ಅಲ್ಲಿ ಕಸನೇ ಸೇರುತ್ತೆ ಬೇರೆ ಸೇರುವ ಹಾಗಿಲ್ಲ ಅಲ್ವಾ ಎಲ್ಲಿ ಒಳ್ಳೆ ಜನರಿಗೆ ಒಳ್ಳೆ ಒಳ್ಳೆ ಜನರೇ ಅಲ್ಲಿ ಸೇರುವ ಸತ್ಸಂಗದಲ್ಲಿ ಯಾರು ಸೇರಬೇಕು ಅವರೇ ಸೇರಿರ್ತಾರೆ ಬೇರೆ ಯಾರು ಬಂದಿರುವುದಿಲ್ಲ ರೈಟ್ ಕಳ್ಳರು ಕಳ್ಳರ ಜೊತೆಗೇ ಸೇರಿಕೊಂಡಿರ್ತಾರೆ ಡಾಕ್ಟರ್ ಡಾಕ್ಟರ್ ಜೊತೆಗೇ ಸೇರಿಕೊಂಡಿರ್ತಾರೆ ವಕೀಲರು ವಕೀಲರ ಜೊತೆಗೇನೇ ಅಪ್ಪ ಜ್ಯೋತಿಷ್ಗಳು ಜ್ಯೋತಿಷ್ಗಳ ಜೊತೆಗೇ ಸೇರಿಕೊಂಡಿರ್ತಾರೆ ರೈಟ್ ತಾನೇ ಓಕೆನಾ ಅರ್ಥ ಅದೇ ರೀತಿ ನೀವು ಒಳ್ಳೆ ಒಳ್ಳೆ ಅವರವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಒಂದು ಆ ಒಂದು ಮೆಂಟಾಲಿಟಿ ತುಂಬ ಚೆನ್ನಾಗಿದೆ ಪಾಸಿಟಿವಿಟಿ ಆಗಿದೆ ಪಾಸಿಟಿವ್ನೆಸ್ ಇದೆ ಅಂದರೆ ಪಾಸಿಟಿವ್ ನಿಮ್ಮ ಬೆಳಗ್ಗೆ ಬರುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಗುರುಜಿ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಆಯ್ತು ಸುರೇಶ್ ವೈಷ್ಣವಿ ಹೆಸರು ಹನ್ನೆರಡು ಡೇಟ್ಲು ಹದಿಮೂರು ಹದಿಮೂರು ತಾರೀಕು ಒಂಬತ್ತನೇ ತಿಂಗಳು ಮತ್ತೆ ಇದು ಹನ್ನೆರಡನೇ ಹನ್ನೆರಡು ಹ್ಮ್ ಹ್ಮ್ ಸರಿ ಸಮಯ ಹೇಳಿ ಹನ್ನೊಂದು ಹತ್ತು ಮುಕ್ಕಲು ಬೆಳಿಗ್ಗೆ ರಾತ್ರಿ ನಲವತ್ತೈದು ಹತ್ತು ನಲ್ವತ್ತೈದು ಬೆಳಿಗ್ಗೆ ಬೆಳಿಗ್ಗೆ ಹತ್ತು ನಲವತ್ತೈದು ಅಲೋ ಸರ್ ಹತ್ತು ನಲ್ವತ್ತೆಂಟು ಸರಿ ಹ್ಞೂ ಆಯ್ತು ಸರ್ ಓಕೆ ಒಂದು ವಿಷಯ ಹೇಳಿದೆ ನಿಮ್ಮ ಮಗಳು ಸರಿ ಮಾತಾಡ್ತಾಳೆ ಸರ್ ಮಾತಾಡ್ತಾಳೆ ತೊಂದರೆ ಇಲ್ಲ ಅಲ್ವಾ ಇಲ್ಲ ಸರಿ ಓಕೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಅಂದರೆ ಒಂದು ಮೂರು ನಾಲ್ಕು ತಿಂಗಳಿಂದ ಹ್ಞೂ ಸರಿಯಾಗಿ ಗೆ ಹೋಗ್ಲಿಕ್ಕೆ ಅವ್ಳಗ್ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಹೊಟ್ಟೆ ನೋವು ಮತ್ತೆ ಸ್ವಲ್ಪ ಹಾಗೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ನಿಮ್ಮ ಮಾತು ಕೇಳಿಕೊಂಡ್ರಿ ಇಲ್ಲಿ ನನ್ಗೂ ಸುಸ್ತಾಗುತ್ತೆ ಸರ್ ಅಲ್ವಾ ನೀವೇನು ಮಾತಾಡ್ತಿರಲ್ವ ಯಾವ ವೇ ಅಲ್ಲಿ ಮಾತಾಡ್ತಿರಲ್ಲ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ನಾನು ಇಲ್ಲಿ ಒಳಪಡ್ತೇನೆ ಸುಸ್ತಾಗಿ ಬಿಡ್ತೇನೆ ಯಾಕೆಂದರೆ ಮನೆ ಎನರ್ಜಿನೇ ಹಾಗೆ ಉಂಟು ನಾನು ಒಂದು ಅಂತ ಹೇಳ್ತೇನೆ ಮನೆಯಲ್ಲಿ ಏನಾಗಿದೆ ಅಂದರೆ ಮನೆಯಲ್ಲಿ ವಿಶೇಷ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಓಕೆ ಸೌತ್ ಈಸ್ಟ್ ಕಾರ್ನರ್ ಅದು ಎಕ್ಸ್ಟೆಂಡ್ ಆಗಿರುವಂಥದ್ದು ಅಲ್ಲಿ ಜಲತತ್ವ ಬಂದಿರುವಂಥದ್ದು ಅದು ಆ ಅಗ್ನಿ ವೀಕ್ ಆಗಿರುವಂಥದ್ದು ಅದಕ್ಕೆ ಏನಾಗುತ್ತೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದರಲ್ಲಿ ಕೂಡ ಬ್ಯಾಡ್ ಅನ್ಸ್ಬಿಡ್ತದೆ ರೈಟಾ ಸರ್ ಬೇಕಾದ್ರೆ ನೋಡಿ ನೋಡಿ ಹೋಗಿ ನೋಡಿ ನಿಮ್ಮ ಅಗ್ನಿಮೂಲ ಹೇಗುಂಟು ಅಂತ ನೋಡಿ ಅದರ ಮುಖಾಂತರ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಾತಕ ಏನಾರಿದ್ದಾರೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಜಾತಕದಲ್ಲಿ ಬುಧ ದೇಶ ನಡೀತಾನೆ ಇನ್ನು ಬುಧ ದಶಕ್ಕೆ ಕೆಟ್ಟ ಫಲ ಕೊಡ್ತಾನೆ ಬುಧ ಅಷ್ಟಮಾಧಿಪತಿ ಬಟ್ ಅದು ಸೂರ್ಯನ ಜೊತೆಗೆ ಇದ್ದಾನೆ ಒಳ್ಳೆ ಫಲವನ್ನು ಕೊಡ್ತಾನೆ ಅದು ಎಜುಕೇಷನ್ ವಿಚಾರದಲ್ಲಿ ನನ್ನ ಲೆಕ್ಕದಲ್ಲಿ ಅಂತ ಸಮಸ್ಯೆ ಇಲ್ಲ ಎಜುಕೇಷನ್ ವಿಚಾರದಲ್ಲಿ ಮೇಜರ್ ಆಗಿ ತೊಂದರೆ ಎಜುಕೇಷನ್ ವಿಚಾರದಲ್ಲಿ ಬರುವುದೇ ಇಲ್ಲ ಅಂತ ಉಂಟು ರೈಟ್ ತಾನೆ ಓಕೆ ಅಂಥ ಪ್ರಾಬ್ಲಮೇ ಬರೋದಿಲ್ಲ ಉಂಟು ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿಂದ ಮಂತೀಗ ಏನಾಗುತ್ತೆ ಚಂದ್ರ ಭುಕ್ತಿ ಉಂಟು ಚಂದ್ರ ಭಕ್ತಿ ಏನಾದರೂ ಪ್ರಾಬ್ಲಮ್ ಕೊಡ್ತಾನ ಡೆಫಿನೆಟ್ ಆಗಿ ಚಂದ್ರ ಏನು ಮಾಡ್ತಾನೆ ಶುಕ್ರನ ಜೊತೆ ಸೇರ್ಕೊಂಡಿದ್ದಾನೆ ಶುಕ್ರನ ಜೊತೆ ಸೇರಿಕೊಂಡಾಗ ಇವರಿಗೆ ಬರುವ ಜನವರಿವರೆಗೆ ಇಂಥ ಒಂದು ಸಮಸ್ಯೆ ಕಾಡುತ್ತೆ ಅವರಿಗೆ ಯಾವುದು ಬೇಕಾಗಿಲ್ಲ ಕಿರಿಕಿರಿ ಆಗುತ್ತೆ ಅಥವಾ ಏನಾದರೂ ಕೂಡ ಏನಾದರೂ ಸಮಸ್ಯೆ ಕಾಡುತ್ತೆ ಅವರಿಗೆ ಅಥವಾ ಆರೋಗ್ಯದ ವಿಚಾರ ನೀವೇ ಹೇಳಿದಾಗೆ ಅದು ಕೂಡ ಕಾಡ್ಬೋದು ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಿ ಸರ್ ನಂತರ ತನ್ನಿಂದಾನೆ ಸರಿಯಾಗುತ್ತೆ ಅದರ ಜೊತೆಗೆ ಇವ್ರಿಗೆ ಏನು ಮಾಡಬೇಕು ತಾ ನಿಮ್ಮ ಮನೆಯನ್ನೇ ಸರಿ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಅದರ ಇಲ್ಲಾಂದ್ರೆ ಏನಾಗುತ್ತೆ ಮನೆಯಲ್ಲಿ ಯಾವಾಗಲೂ ಭೂಮಿ ವಿಚಾರ ಮನೆ ವಿಚಾರ ಜಾ ಇದರ ವಿಶೇಷವಾಗಿ ಹಣಕಾಸಿನ ವಿಚಾರ ಮತ್ತು ಆರೋಗ್ಯದ ವಿಚಾರ ಮನೆಯಲ್ಲಿ ಸಮಸ್ಯೆ ಕಾಡುತ್ತೆ ಸರ್ ಅರ್ಥ ಆಯ್ತಾ ಸೊ ಅದನ್ನೇ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಇವರಿಗೆ ಬುಧ ದಶೆ ಏನುಂಟು ಬಳೆ ಅಷ್ಟಮಾಧಿಪತಿ ಆತ ಅದೇ ಸೂರ್ಯನ ಜೊತೆಗೆ ಇರೋದ್ರಿಂದ ಸೂರ್ಯ ಈ ಜಾತಕಕ್ಕೆ ದಿಗ್ಬಲಿ ಆತ ಆತ ಒಳ್ಳೆ ರಿಸಲ್ಟನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಅಂದ ಇಂಡಿಕೇಷನ್ ಎಜುಕೇಷನ್ಗೆ ಸಂಬಂಧ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಈ ಜಾತಕ ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ವರಿ ಮಾಡೋವಂತಾಗುತ್ತೆ ನನ್ನಲಾಗುತ್ತೆ ಅಂದ್ರೆ ಖಂಡಿತ ಇಲ್ಲ ಸ್ವಲ್ಪ ಅವರಿಗೆ ಪುಷ್ ಮಾಡಿ ಸ್ವಲ್ಪ ಅವ್ರಿಗೆ ಅವ್ರನ್ನ ಹೊಗಳಿ ಪುಷ್ ಮಾಡಿ ಮುಂದೆ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಸೊ ಅಷ್ಟು ಮಾಡ್ಕೊಳ್ಳಿ ಸರ್ ಒಳ್ಳೇದಾಗಲಿ ಸುರೇಶ್ ಅವರೇ ಓಕೆನಾ ಓಕೆ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವೇ ಮನೆಯಲ್ಲಿ ಸಮಸ್ಯೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಯಾರಿಗೆಲ್ಲ ಇರ್ತದೆ ಸುಸ್ತಾಗುತ್ತೆ ಹೋಗುದಿಲ್ಲ ಉದಾಸೀನ ಆಗುತ್ತೆ ಸೊ ಅವರ ಮನೆ ಮೂಲೆ ಹಂಡ್ರೆಡ್ ಪರ್ಸೆಂಟ್ ವೀಕ್ ಅದು ರೈಟ್ ತಾನೆ ಯಾಕಂದ್ರೆ ಅಗ್ನಿನೇ ಕ್ರಿಯೇಟ್ ಆಗ್ತಾ ಇಲ್ಲ ಅಗ್ನಿನೇ ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಡೈಜೆಷನ್ ಆಗ್ತಾ ಅದಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ರೈಟ್ ತಾನೆ ಸೊ ಇದು ಮೂಲ ಆ ಮೂಲವನ್ನು ಹಿಡಿದ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದ್ರೆ ಗ್ರಹಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳ್ಸ್ಕೊಳ್ಳಿಕ್ಕೆ ಪ್ರಯತ್ನ ಒಂದು ಖಂಡಿತ ಮಾಡಿದೆ ಅಂತ ಹೇಳ್ತೇನೆ ಸೊ ಇವತ್ತು ಒಂದು ಪ್ಲಾನೆಟ್ಸ್ ಇಟ್ಕೊಳ್ಳೋಣ ಅದು ಬಂದು ಬುಧ ರೈಟ್ ತಾನೆ ಬುಧ ಸೊ ಬುಧ ಯಾಕೆ ಬೇಕು ನಮಗೆ ರೈಟ್ ಆ ಬುಧ ಯಾಕೆ ಬುಧ ಯಾಕಂದ್ರೆ ಬಿಸ್ನೆಸ್ಗೆ ಸಂಬಂಧ ಮಾಡಿದೆ ರೈಟ್ ಇದರ ಬಗ್ಗೆ ಬಹಳಷ್ಟು ಬಾರಿ ಮಾತಾಡ್ತೇನೆ ಇವತ್ತು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಬುಧ ಬಂದು ಆತ ಬಂದು ಬುಧ ಬಂದು ಬಿಸ್ನೆಸ್ಗೆ ಸಂಬಂಧ ಮಾಡಿದೆ ಬುಧ ಬಾ ಅಕ್ಷರ ಬಿಸ್ನೆಸ್ ರೈಟ್ ತಾನೆ ಬಿಸ್ನೆಸ್ ಆನಂತರ ನಂತರ ಕಮ್ಯುನಿಕೇಶನ್ ವಿಶೇಷ ರೀತಿಯ ಕಮ್ಯುನಿಕೇಶನ್ ಕಮ್ಯುನಿಕೇಟ್ ಮಾಡಿಸುವಂಥದ್ದೇ ಬುಧ ವಿಶೇಷ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಸ್ತಾನೆ ಆತ ರೈಟ್ ತಾನೆ ಅಂದರೆ ಒಬ್ಬರ ಜೊತೆ ಹೇಗೆ ಮಾತಾಡ್ತೀರಾ ನೀವು ಮಾತಾಡುವ ಶೈಲಿ ಹೇಗಿರ್ತದೆ ನಿಮ್ಮಲ್ಲಿ ಅಥವಾ ಮಾತಾಡುವಾಗ ಯಾವ ವರ್ಡ್ಸ್ ಅನ್ನು ಯೂಸ್ ಮಾಡ್ತೀರಾ ಅದನ್ನು ಹೇಗೆ ಮಾತಾಡೋದು ಇದ್ರ ಅಲ್ವಾ ಮಾತು ಸ್ವಲ್ಪ ಸ್ವಲ್ಪ ಜಾರಿದ್ರು ಕೂಡ ಅಪಮಾನ ಆಗ್ಬೇಕು ತಾನೆ ಅವಮಾನ ಆಗ್ಬೇಕು ತಾನೆ ಆಗಿ ಆಗುತ್ತೆ ರೈಟಾ ಓಕೆನಾ ಅರ್ಥ ಮಾಡ್ಕೊಳ್ಳಿ ಮಾತು ಸ್ವಲ್ಪ ಜಾರಿದ್ರು ಕೂಡ ನೀಚ ಫಲ ಅದು ಮಾತು ಪರ್ಫೆಕ್ಟಾಗಿದ್ದಾಗ ಎಲ್ಲ ಲೆಕ್ಕಾಚಾರ ಸರಿ ಇರ್ತದೆ ರೈಟಾ ಯಾರ್ಯಾರು ರಾಜಕಾರಣಿಗಳು ಏನೇನು ಮಾತಾಡ್ತಾರೆ ನೀವೆಲ್ಲ ಕೇಳಿಸ್ಕೊಂಡಿರ್ತೀರ ಅದು ಬುಧನ ಒಂದು ತತ್ವ ಅಂತ ಹೇಳಿದ್ರೆ ಬುಧನ ನೀಚ ಫಲ ರೈಟ್ ಅವರ ಜಾತದಲ್ಲಿ ಬುಧನ ನೀಚನಾಗಿರ್ತಾನೆ ಅದಕ್ಕೋಸ್ಕರ ಅವ್ರು ಅಂಥದ್ದೇ ಮಾತಾಡ್ತಾರೆ ಸೊ ಹಾಗೇನಾಗುತ್ತೆ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡೋದು ಅದಕ್ಕೋಸ್ಕರ ಮಾತಾಡುವಾಗ ಪ್ರತಿಯೊಂದು ವರ್ಡ್ಸನ್ನು ಕೂಡ ಬಹಳ ಯೋಚನೆ ಮಾಡಿ ಮಾತಾಡಬೇಕಾದ ಅನಿವಾರ್ಯತೆ ನಿಮಗೂ ನಮಗೂ ಎಲ್ರಿಗೂ ಇದೆ ಅಂತ ಹೇಳ್ತೇನೆ ಅನ್ಯಥಾ ಬುಧನಿಂದ ನೀಚ ಫಲ ಅನ್ಬೋದು ನೋಡಿ ಯಾವಾಗ ನೀವು ನಿಮ್ಮ ಕಮ್ಯುನಿಕೇಷನನ್ನು ಅನ್ನು ಹಾಳು ಮಾಡ್ಕೊಳ್ತೀರ ಕಮ್ಯುನಿಕೇಷನ್ ಅಂದರೆ ಯಾರು ಯಾರ ಜೊತೆಗೆ ರಿಲೇಷನ್ಶಿಪ್ಪನ್ನು ನೀವು ಕಟ್ ಮಾಡ್ಕೊಳ್ತೀರಾ ರಿಲೇಷನ್ ಹಾಳು ಮಾಡ್ಕೊಳ್ತೀರಾ ನಿಮ್ಮ ಮಾತಿನಿಂದ ಯಾರಿಗೂ ನೋವನ್ನು ಉಂಟು ಮಾಡ್ತೀರಾ ಬುಧ ಕೆಟ್ಟೋಗ್ತಾನೆ ಬುಧ ಏನಾಯ್ತು ಈಗ ನಿಮ್ಮ ಬಿಸ್ನೆಸ್ಸಲ್ಲಿ ತೊಂದರೆ ಕ್ರೇಟ್ ಓಕೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಕಮ್ಯುನಿಕೇಷನ್ ಆಗಲ್ಲ ಕಸ್ಟಮರ್ ಬರಲ್ಲ ತೊಂದರೆ ಕ್ರೇಟ್ ಆಯ್ತು ಈಗ ಈಗೇನು ಮಾಡ್ತೀರಾ ಏನು ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ರೈಟ್ ಇಂಥ ಒಂದು ಪರಿಸ್ಥಿತಿ ರೈಟ ಸೊ ಆಗು ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ಪ್ರತಿಯೊಬ್ಬರ ಜೊತೆ ಮಾತಾಡುವ ಕೂಡ ಅಷ್ಟು ಚೆನ್ನಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂದೆ ಅದನ್ನು ಡೆವಲಪ್ ಮಾಡಿ ಡೆವಲಪ್ಮೆಂಟ್ ಮಾಡಿಕೊಂಡಾಗಲೇ ನಿಮಗೆ ಆ ಒಂದು ಸ್ಕಿಲ್ ಬರುತ್ತೆ ಅದ್ರ ಜೊತೆಗೆ ಬಿಸ್ನೆಸ್ ಕೂಡ ವರ್ಕ್ ಆಗುತ್ತೆ ನೋಡಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮಾಡ್ತಾರೆ ಅವರು ಒಂದು ಹತ್ತು ರೂಪಾಯಿ ವಸ್ತನ್ನು ನೂರು ರೂಪಾಯಿ ಕೂಡ ಮಾರಿ ಬರ ಮಾರಿ ಮಾರಿ ಬಿಡಬಲ್ಲರು ಅಂತ ಕೆಪಬಿಲಿಟಿ ಅವರಲ್ಲಿ ಇರ್ತದೆ ಯಾಕಂದರೆ ಅಷ್ಟು ಮಾತಿನಲ್ಲಿ ಬೇರೆಯವರನ್ನು ಮಂತ್ರಮಗ್ಧರನ್ನಾಗಿಸಿ ಅದನ್ನು ಸೇಲ್ ಮಾಡುವಂತ ಕೆಪಬಿಲಿಟಿ ಅವರಲ್ಲಿ ಉಂಟು ಹಾಗಾದ್ರೆ ಸೇಲ್ ಮಾಡಲಿಕ್ಕೆ ಏನು ಬೇಕು ನಿಮ್ಮಲ್ಲಿ ಹಣ ಅಂತೂ ಬೇಕಾಗಿಲ್ಲ ರೈಟ್ ತಾನೇ ಬೇರೆ ಏನಿದ್ರು ಯಾರು ಕೂಡ ನೋಡೋದಿಲ್ಲ ನಿಮ್ಮ ಮಾತನ್ನ ಕೇಳ್ತಾರೆ ನೀವು ಏನು ಮಾತಾಡ್ತೀರಾ ಯಾವ ರೀತಿ ಮಾತಾಡ್ತೀರಾ ನಿಮ್ಮ ಮಾತುಕತೆ ಹೇಗಿದೆ ಅದರ ಮೇಲಿಂದ ಜನರು ನಿಮ್ಮ ವಸ್ತುಗಳನ್ನು ಪಡ್ಕೊಳ್ತಾರೆ ಹೊರತು ಕೆಲವೊಮ್ಮೆ ಏನಾಗುತ್ತೆ ನೀವು ಬಲೆ ವಸ್ತು ವಸ್ತುಗಳನ್ನ ಇಟ್ಕೊಳ್ಳಿ ನೀವು ಯಾವುದೇ ರೀತಿಯಲ್ಲಿ ವಸ್ಟ್ ಯಾವುದೋ ವಸ್ತುಗಳ ಅದನ್ನು ಸಮೇತ ಅವ್ರು ತಗೊಳ್ತಾರೆ ನಿಮ್ಮ ಮಾತಿನ ಒಂದು ದಾಟಿಯನ್ನು ಕೇಳಿಕೊಂಡು ರೈಟ್ ತಾನೇ ಈಗ ಅಲ್ಲಿ ಬ್ರಾಂಡೇ ಬೇಕಂತಿಲ್ಲ ನೀವೇನು ಬೇಕಾದರೂ ಮಾರ್ಬೋದು ಅಷ್ಟು ಕೆಪಬಿಲಿಟಿ ನಿಮ್ಮಲ್ಲಿ ಅಂತ ಖಂಡಿತ ಇದ್ದೇ ಇರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದು ಹೇಗೆ ಎಲ್ಲ ವರ್ಕ್ ಆಗುತ್ತೆ ಅಂತ ರೈಟ್ ತಾನೆ ಈಗ ಯಾವುದೇ ದೊಡ್ಡ ದೊಡ್ಡ ಕಂಪನಿಗಳು ಅಲ್ವಾ ಒಂದು ನೂರು ರೂಪಾಯಿ ವಸ್ತುವನ್ನು ಉತ್ಪಾದನೆ ಮಾಡಿದರೆ ಸಾವಿರ ರೂಪಾಯಲ್ಲಿ ಅವ್ರು ಮಾರ್ತಾರೆ ಅದನ್ನು ಅದು ಹೇಗೆ ಮಾರ್ತಾರೆ ಯಾಕಂದರೆ ಆ ರೀತಿಯಾಗಿ ಅವರು ಪ್ರಿಪೇರ್ ಮಾಡಿರ್ತಾರೆ ಎಲ್ಲವೂ ಕೂಡ ಅಲ್ವಾ ನಿಮ್ಮನ್ನು ಆ ಸರೌಂಡಿಂಗನ್ನು ಆ ರೀತಿ ಪ್ರಿಪೇರ್ ಮಾಡ್ತಾರೆ ನೀವು ಹೋದಾಗಲಿ ವಶೀಕರಣಕ್ಕೊಳಗಾದಂತೆ ಅದನ್ನು ಖರೀದಿ ಮಾಡಿಯೇ ಬರ್ತೀರ ನೀವು ಅಂಥ ಒಂದು ಪರಿಧಿ ರೈಟ್ ತಾನೇ ಇವಾಗ ಮಾಲ್ಗಳಲ್ಲಿರ್ಬೋದು ಅಥವಾ ನೀವು ಏರ್ಪೋರ್ಟಿಗೆ ಹೋಗಿ ಏರ್ಪೋರ್ಟಲ್ಲಿ ಒಂದು ವಸ್ತುವನ್ನು ಎಷ್ಟು ರೂಪಾಯಿಗೆ ಮಾರ್ತಾರೆ ಒಂದು ಇಡ್ಲಿಯನ್ನು ನೂರೈವತ್ತು ರೂಪಾಯಿಗೇನು ಕೊಡ್ತಾ ಇರ್ತಾರೆ ಏರ್ಪೋರ್ಟಲ್ಲಿ ಹೋದಾಗ ರೈಟ್ ತಾನೇ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇಡ್ಲಿ ಕೊಟ್ಟಿರ್ತಾರೆ ನೋಡಿ ಅದೆಲ್ಲ ಆ ಕೆಪಾಸಿಟಿ ಎಲ್ಲಿಂದ ಬಂತು ಅವರಿಗೆ ಮಾರುವಂಥದ್ದು ರೈಟಾ ಅವರಿಗೆ ಅಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಉಂಟು ಅದು ಕಟ್ಟಲಿ ವಿಷಯ ಬೇರೆ ಅಟ ಕೆಪಾಸಿಟಿ ಎಲ್ಲಿಂದ ಬಂದು ಅಷ್ಟರಲ್ಲಿ ಮಾರಲಿಕ್ಕೆ ಹತ್ತು ರೂಪಾಯಿ ಇಡ್ಲಿಯನ್ನು ನೂರೈವತ್ತು ರೂಪಾಯಿಗೆ ಮಾರ್ತಾರಲ್ಲೋ ಅದು ಕೆಪಾಸಿಟಿ ಎಲ್ಲಿಂದ ಬಂದು ಇದು ತಾಕತ್ತು ಅಂತ ಹೇಳ್ತಾರೆ ರೈಟ್ ಸೊ ಆ ತಾಕತ್ತು ಎಲ್ಲರಿಗೂ ಬರಬೇಕಾದ್ರೆ ಆ ಸ್ಕಿಲ್ಲನ್ನು ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೀನಿ ಯಾವಾಗ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲೇ ಡಲ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಾದರೂ ಎದುರಿಗೆ ಬಂದರು ಯಾರು ಎದುರಿಗೆ ಬಂದು ನಮಸ್ತೆ ಹೇಳಿದರು ನಿಮಗೆ ಒಂಥರ ಈಗೋ ನಮಸ್ತೆನೇ ಹೇಳಿಲ್ಲ ನೀವು ಹೊರಟೋದ್ರಿ ಈಗ ಆಗ ಈಗ ಬುಧ ಕೆಟ್ಟೋಗಿಬಿಟ್ಟ ಕಮ್ಯುನಿಕೇಟ್ ಮಾಡಲಿಲ್ಲ ತಾನೆ ಅವನ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಹೋಟೆಲ್ಗೆ ಹೋದ್ರೀಗ ಒಬ್ಬ ವಾಚ್ಮ್ಯಾನ್ ಇದ್ದಾನೆ ಅಲ್ಲಿ ವಾಚ್ಮ್ಯಾನ್ ಸಲಾಮ್ ಹೊಡಿತಾನೆ ನೀವು ಸಲಾಮೆ ಹೊಡಿಲಿಲ್ಲ ಅಥವಾ ನೀವು ಅವನಿಗೆ ಹೀಗೆ ಅಂತ ಕೂಡ ಬಗ್ಗೆ ಕೂಡ ಹೇಳಿಲ್ಲ ಸೊ ಈಗ ಕಮ್ಯುನಿಕೇಶನ್ ಆಯಿತು ಓಕೆ ಅಲ್ಲೇನಾಯಿತು ಈಗೋ ಬಂದುಬಿಡ್ತು ನಿಮ್ಗೆ ಈಗೋ ಬಂದು ಯಾಕಂದರೆ ವಾಚ್ಮ್ಯಾನ್ಗೆ ಅಂತ ನಮಸ್ಕಾರ ಮಾಡೋದು ನಾನಪ್ಪ ಅಂತ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಅದು ಕುಜ ನಿಂತಿದ್ದಾನೆ ಅಂತ ಓಕೆ ನಿಮ್ಮ ಜಾತಕದ ಕುಜ ಅಲ್ಲೇ ನಿಂತಿದ್ದಾನೆ ನಿಮಗೆ ಸಲ ಮಡಿತಾ ಇದ್ದಾನೆ ಆತ ನಿಮಗೆ ಸರೆಂಡ್ರಾಗಿದ್ದಾನೆ ಬಟ್ ನಿಮಗೆ ಅದು ಅರ್ಥನೇ ಆಗೋದಿಲ್ಲ ರೈಟ್ ತಾನೇ ಸೊ ಆಗೇನಾಯಿತು ನಿಮ್ಮ ಕಮ್ಯುನಿಷನ್ ಸ್ಕಿಲ್ಲಿಗೆ ಹೊರಟೋಯ್ತಿಗೆ ರೈಟಾ ಓಕೆ ಯಾವತ್ತು ಯಾವಾಗ ನೀವು ಸಣ್ಣ ಸಣ್ಣ ವಿಚಾರದಲ್ಲಿ ಯಾರಿಗಾದರೂ ಕೂಡ ರೆಸ್ಪೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀರಾ ಅಥವಾ ಅವರ ಮಾತನ್ನು ಕೇಳಿಸ್ಕೊಳ್ತೀರಾ ಅವರಿಗೂ ಕೂಡ ನಿಮ್ಮಂತೆಯೇ ಟ್ರೀಟ್ ಮಾಡ್ತೀರಾ ಆಗ ನೋಡಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಒಂದೆರಡು ಪರ್ಸೆಂಟ್ ಖಂಡಿತ ಅಲ್ಲ ನೀವು ಕೀಳರಿಮೆಯಿಂದ ನೋಡಿದಾಗ ಏ ಅಂತ ನಮಸ್ಕಾರ ಹಾಕೋದಾಗ ಏ ಏವಿನಂತೆ ಮಾತಾಡೋದಪ್ಪ ಅಂದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಓಕೆ ಅದರ ಮುಖಾಂತರ ಬುಧ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ ಬುಧನಿಗೆ ಏನಾಗುತ್ತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾಯಿತ ನೀವು ಅವನ ಜೊತೆ ಕಮ್ಯುನಿಕೇಟ್ ಮಾಡಿಲ್ಲ ಅಂದರೆ ಬೇರೆ ಯಾರ ಜೊತೆ ಕೂಡ ನಿಮಗೆ ಮಾಡ್ಲಿಕ್ಕೆ ಆಗೋದು ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ ಸಲ ಮಾಡೋದು ತೋರಿಸ್ಕೊಡ್ತಾಯಿದ್ದಾನೆ ಸೊ ನಿಮಗೆ ಆಗಲಿಲ್ಲ ಮಾಡಿ ರೈಟಾ ಹೊಸ ಇದು ತತ್ವಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಹೇಳೋದು ಯಾರೇ ಎದುರು ಸಿಕ್ಕಿದ್ರು ಕೂಡ ನಮಸ್ತೆ ಹೇಳಿ ನಂತರ ಅವರಿಗೆ ವಿಶೇಷ ರೀತಿಯಲ್ಲಿ ಥ್ಯಾಂಕ್ ಯು ಹೇಳಿ ಕೆಲಸ ಮಾಡಿಕೊಟ್ಟಾಗ ನೋಡಿ ನಿಮ್ಮ ಬುಧನ ಸ್ಕಿಲ್ ಯಾವ ರೀತಿ ಹೆಚ್ಚಾಗುತ್ತೆ ಯಾವಾಗ ಬುಧ ಚೆನ್ನಾಗಿ ಕೆಲಸ ಮಾಡ್ತಾನೋ ನಿಮ್ಮ ಜಾತಕದ ಜಾ ಲೆಕ್ಕಾಚಾರ ಬಹಳ ಪರ್ಫೆಕ್ಟ್ ಆಗಿರ್ತದೆ ಸಾಲ ಸಾಲ ಅದು ಇದು ಮಾಡ್ತೀರಾ ಲೆಕ್ಕಾಚಾರ ಮಾಡಿನೇ ಮಾಡ್ತೀರಾ ನಾನು ಕಟ್ಟಲಿಕ್ಕೆ ಆಗುತ್ತಾ ಇಲ್ವಾ ಏನು ಮಾಡಬೇಕು ಮಾಡಬಾರ್ದು ಅದೆಲ್ಲ ಲೆಕ್ಕಾಚಾರ ಇಟ್ಕೊಂಡೇ ನೀವು ಮುಂದುವರಿತೀರಾ ಪ್ರತಿಯೊಂದರಲ್ಲಿ ಕೂಡ ಲೆಕ್ಕಾಚಾರ ಬಲಿಗೆ ಸ್ಟಾರ್ಟ್ ಆಗುತ್ತೆ ಹಾಗೇನಾಗುತ್ತೆ ಲೈಫಲ್ಲಿ ಲೆಕ್ಕಾಚಾರ ತಪ್ಪುವುದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದೇ ಬುಧ ಚೆನ್ನಾಗಿಲ್ಲ ಅದಾಗ ಲೆಕ್ಕಾಚಾರ ಒಟ್ಟಾರೆಯಾಗಿರ್ತದೆ ಏನು ಮಾಡಬೇಕು ಅದು ಗೊತ್ತಾಗೋದಿಲ್ಲ ಎಲ್ಲಿಂದ ಸಾಲ ತಗೊಳ್ಳೋದು ಯಾರಿಗೆ ಕೊಡೋದು ಅಲ್ಲಿಂದ ತಗೊಳ್ಳೋದು ಇಲ್ಲಿಂದ ಕೊಡು ಇಲ್ಲಿಂದ ತಗೊಳ್ಳೋದು ಅಲ್ಲೂ ಕೊಡು ಇದೇ ಏನೋ ರೊಟೇಟ್ ರೊಟೇಟ್ ರೊಟೇಟಾಗಿ ನಿಮಗೆ ಸಾಲ ಸಾಲ ಮುಳುಗಿಬಿಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಬುಧನ ಒಂದು ಪರಿಸ್ಥಿತಿ ಹೋದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಗೊತ್ತಾಯ್ತು ನಿಮಗೆ ಬುಧನ ವಿಚಾರದಲ್ಲಿ ಓಕೆ ಸೊ ಅದಕ್ಕೋಸ್ಕರ ಕೂಡ ದಯವಿಟ್ಟು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ಪುಸ್ತಕಗಳನ್ನು ಓದಿ ನೀವು ಆಧ್ಯಾತ್ಮ ಪುಸ್ತಕಗಳನ್ನು ಬಹಳ ಭಾಳ ಆಗಿರ್ತದೆ ಭಗವದ್ಗೀತೆ ಯಾವುದು ಕೂಡ ರಾಮಾಯಣ ಭಗವದ್ಗೀತೆ ಭಾಗವತ ಅಥವಾ ರಾಮ ಮಹಾಭಾರತ ಯಾವುದೇನೋ ಓದಿಬೇಕಾದ್ರೂ ಕೂಡ ಪರವಾಗಿಲ್ಲ ಅದರ ಮುಖಾಂತರ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಅದು ಸುಮ್ಮ ಅಂತೂ ಖಂಡಿತ ಅಲ್ಲ ರೈಟ್ ತಾನೇ ಈಗ ಒಬ್ಬ ವ್ಯಕ್ತಿ ಭಗವದ್ಗೀತೆಯನ್ನು ಪ್ರತಿದಿನ ಪಠನೆ ಮಾಡ್ತಾ ಇದ್ದಾನೆ ಅವನ ಜೀವನದಲ್ಲಿ ನಡೀತಕ್ಕಂಥ ಏನು ತೊಂದರೆ ಉಂಟು ಅದಕ್ಕೆಲ್ಲ ಅದರಲ್ಲಿ ಉತ್ತರ ಇದೆ ನಿಮಗೆ ರೈಟ್ ತಾನೆ ಆಗೇನಾಗುತ್ತೆ ನೀವು ತುಂಬ ಶೋಕ ಭರಿತಾರಂತೂ ಆಗುವುದಿಲ್ಲ ಅಲ್ವ ಅದಕ್ಕೇನು ತಾನೆ ಶ್ರೀಕೃಷ್ಣ ಅದನ್ನು ಕೊಟ್ಟಿರುವಂಥದ್ದು ಮನುಕುಲಕ್ಕೆ ರೈಟ್ ತಾನೇ ಸೊ ಅದನ್ನು ಪ್ರತಿದಿನ ಓದಿದಾಗ ನಿಮಗೆ ಗೊತ್ತಾಗದೆ ನಿಮ್ಮ ಕಷ್ಟ ಏನು ಮತ್ತು ಯಾಕೆ ಬಂದಿದೆ ನೀವೇನು ಮಾಡಬೇಕು ಯಾವ ರೀತಿ ನಿಮ್ಮ ಮುಂದೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಏನಾಗುತ್ತೆ ನೀವು ಮರಣದ ಬಗ್ಗೆ ಕೂಡ ನಿಮಗೆ ಸಮಸ್ಯೆನೇ ಬರುವುದಿಲ್ಲಲ್ಲವೋ ಮರಣ ಮರಣದ ವಿಚಾರದಲ್ಲಿ ಸಮಸ್ಯೆನೇ ಬರುವುದಿಲ್ಲಲ್ವ ಅಥವಾ ಅದರಲ್ಲಿ ದುಃಖ ಕೂಡ ಆಗುವುದಿಲ್ಲಲ್ಲೋ ಯಾರು ನಿಮ್ಮ ನಿಮ್ಮನ್ನು ಬಿಟ್ಟು ಹೋದ್ರೂ ದುಃಖನೇ ಆಗೋದಿಲ್ಲಲ್ಲ ಇದು ಅರ್ಥ ಮಾಡಿಕೊಳ್ಳಿ ಅದಕ್ಕೋಸ್ಕರ ಪ್ರತಿದಿನ ಅದನ್ನು ಓದಿದಾಗ ನೋಡಿ ಅದು ಯಾವ ರೀತಿಯಾದ ಒಂದು ನಿಮ್ಮ ಜೀವನವನ್ನು ರೂಪಿಸಲಿಕ್ಕೆ ಬೇಕಾಗಿ ಅದು ಸಹಾಯ ಮಾಡುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡುತ್ತೆ ಒಂದೆರಡು ಪರ್ಸೆಂಟ್ ಖಂಡಿತ ಅಲ್ಲ ಭಗವದ್ಗೀತೆಯನ್ನು ಓದಿದಾಗ ಈಗ ತುಂಬ ಜನ ಆನ್ಲೈನಲ್ಲಿ ಭಗವದ್ಗೀತೆ ಕ್ಲಾಸ್ ಮಾಡ್ತಾ ಇದ್ದಾರೆ ಸೊ ಆ ಕ್ಲಾಸ್ಗೆ ಜಾಯ್ನ್ ಆಗಿ ಅಲ್ವಾ ಕೆಲವರೆಲ್ಲ ಫ್ರೀ ಆಫ್ ಚಾರ್ಜ್ ಮಾಡ್ತಾ ಇದ್ದಾರೆ ಅವರನ್ನ ಸೇರ್ಕೊಳ್ಳಿ ಆಗ ನೋಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ವಿಚಾರಗಳು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದರ ಮುಖಾಂತರ ನೀವಿದ್ದೀರಾ ನಿಮ್ಮ ಏನು ಭಗವದ್ಗೀತೆಯಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ ನಮ್ಮ ಸಮಸ್ಯೆಗಳನ್ನು ಆಲ್ರೆಡಿ ಭಗವದ್ಗೀತೆಯಲ್ಲಿ ಬರೆಯಲ್ಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸೊಲ್ಯೂಷನ್ ಏನು ಅದರಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ಓದಿಕೊಂಡು ಕೂಡ ಏನಾದ್ರೂ ಮನಸ್ಸಿಗೆ ಅಂತೂ ಆಗಿ ಆಗುತ್ತೆ ನಿಮಗೆ ಆಗುತ್ತೆ ತಾನೇ ಸೋದನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ಓಕೆನಾ ಹಾಗಾದ್ರೆ ಇವತ್ತಿಂದ ಒಂದಂತೂ ನೆನಪಿಟ್ಕೊಳ್ಳಿ ಯಾರಿಗೂ ಬ್ಯಾಡ್ ಅನ್ನು ಉಪಯೋಗ ಮಾಡೋದಾಗಲಿ ಯಾವುದೇ ಕಾರಣ ಕೂಡ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ರೈಟ್ ತಾನೆ ನನ್ನ ಕಾರ್ಯಕ್ರಮ ಆರಂಭ ಆಗಿಂದ ಹೇಳ್ತಾ ಇದ್ದೇನೆ ಬ್ಯಾಡ್ ಅನ್ನು ಯೂಸ್ ಮಾಡಬೇಡಿ ತೊಂದರೆ ಕೊಡಬೇಡಿ ಯಾರಿಗೂ ನೋವನ್ನು ಉಂಟು ಮಾಡಬೇಡಿ ಅನ್ನ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಈ ಒಂದು ಬುಧನ ತತ್ವ ಏನು ಅದು ನಿಮಗೆ ಈ ಪಾರ್ಟ್ ಓಕೆ ಇಲ್ಲಿಂದ ಏನಾಗುತ್ತೆ ಮತ್ತು ವಾಣಿಗೆ ಕಾರಕತ್ವ ಯಾರು ವಾಣಿಯ ಕಾರಕತ್ವ ಆ ವಾಣಿಯ ಕಾರಕತ್ವ ಬುಧ ಆನಂತರ ಇಲ್ಲಿಯ ಈ ಒಂದು ತ್ರೋಟ್ ಚಕ್ರ ಅಂತ ಏನಿದೆ ಇದರ ಆಧಿಪತ್ಯ ಬಂದು ಗುರು ರೈಟಾ ಈ ತ್ರೋಟ್ ಚಕ್ರದ ಆಧಿಪತ್ಯ ಗುರುವಿಗಿರುವಂಥದ್ದು ಕಾರಕತ್ವ ಒಂದು ಬುಧನಿಗಿರುವಂಥದ್ದು ರೈಟ್ ತಾನೇ ಸೊ ಇದು ಎರಡು ಕೂಡ ಇಲ್ಲಿ ಕೆಲಸ ಮಾಡುವ ಅದಕ್ಕೋಸ್ಕರ ಯಾವಾಗ ನೀವು ಸುಳ್ಳು ಹೇಳ್ತೀರಾ ಯಾರಿಗೂ ಮಂಗ ಮಾಡಲಿಕ್ಕೆ ನೋಡ್ತೀರಾ ಏನೇನೋ ಮಾಡ್ತೀರಾ ಆಗ ಈ ಪಾಟ್ ಏನೂ ಬ್ಲಾಕ್ ಆಗುತ್ತೆ ಓಕೆ ಅಲ್ಲ ಅದರ ಮುಖಾಂತರ ಗಂಟಲಿನ ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಕೆಲವೊಮ್ಮೆ ಏನಾಗುತ್ತೆ ಏನೋ ಒಂದು ವಿಚಾರ ಮಾತಾಡಬೇಕು ಅಥವಾ ಹೇಳಬೇಕು ಅಥವಾ ಯಾರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅದು ಕೂಡ ಆಗೋದಿಲ್ಲ ತುಂಬ ಕಷ್ಟಪಟ್ಟಿರ್ತೀರ ನನ್ನ ವಿಚಾರ ಯಾರು ಕೇಳುವವರೇ ಇಲ್ಲ ನಾನು ಸುಮ್ಮನೆ ಆಗಿಬಿಡ್ತೇನೆ ಯಾರಿಗೂ ಹೇಳಿದ್ರು ಕೂಡ ನನ್ನನ್ನು ಯಾರು ಸಂತೈಸೋರು ಇರುವುದಿಲ್ಲ ಅಥವಾ ಕೇಳೋರು ಹಾಗೇನಾಗುತ್ತೆ ನಿಮಗೆ ಈ ತ್ರೋಟ್ ಇನ್ಫೆಕ್ಷನ್ಗಳಾಗಬಹುದು ಅಥವಾ ಅಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ಎರಡರಲ್ಲಿ ಒಂದೊಂದು ಡೆಫಿನೆಟ್ ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ಅವರ ಸಮಸ್ಯೆ ಇದೇ ಇರ್ತದೆ ಏನು ನಾನು ಏನು ವಿಚಾರ ಹೇಳಲಿಕ್ಕೆ ಉಂಟು ನಿಮಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಬ್ಲಾಕೇಜ್ ಆಗಿಬಿಟ್ಟಿದೆ ಹೇಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಅಷ್ಟು ಕಷ್ಟಗಳನ್ನು ಪಡ್ಕೊಂಡು ಬಂದಿದ್ದೀರಾ ಹೇಳ್ಕೊಳ್ಳಲಿಕ್ಕೆ ಆಗಲಿಲ್ಲ ಅದಕ್ಕೆ ಥೈರಾಯ್ಡ್ ಬಂದ್ಬಿಟ್ಟಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ರೈಟ್ ತಾನೆ ಓಕೆ ಅರ್ಥ ಮಾಡ್ಕೊಳ್ಳಿ ಇದನ್ನು ಆನಂತರ ಯಾವಾಗ ಈ ಥ್ರೋಟ್ ಚಕ್ರವನ್ನು ನೀವು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ತೀರಾ ಥ್ರೋಟ್ ಚಕ್ರವನ್ನು ಬ್ಯಾಲೆನ್ಸಲ್ಲಿ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡಾಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಏನು ನೋಡಿ ಅದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬರತಕ್ಕಂಥ ಸಮಸ್ಯೆ ಯಾವುದು ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಅಂತೂ ಅಥವಾ ಇನ್ಫೆಕ್ಷನ್ ಆಯಿತು ಥ್ರೋಟ್ ಇನ್ಫೆಕ್ಷನ್ ಆಯಿತು ಅದು ಇನ್ಯಾವುದೇ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಅಥವಾ ಮಕ್ಕಳು ಸ್ಟಾಮ್ರಿಂಗ್ ಮಾಡ್ತಾರೆ ಅಂದರೆ ತೊದಲು ಮಾತಾಡ್ತಾರೆ ಅಂಥವರಿಗೆ ಸಮೇತ ಸ್ಟ್ಯಾಮ್ರಿಂಗ್ ಮಾಡುವ ಮಕ್ಕಳಿಗೆ ಅನಂತರ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಸರಿ ಇಲ್ಲ ನಿಮಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೆ ಬೇಕಾಗಿ ಅದರ ಒಂದು ಬೀಜಾಕ್ಷರ ಇದೆ ಅದರ ಬೀಜಾಕ್ಷರ ಬಂದು ಹಮ್ ರೈತನೇ ಹಮ್ ಈ ಹಮ್ ಎನ್ನು ಬೀಜಾಕ್ಷರವನ್ನು ಪ್ರತಿದಿನ ನೀವು ಪಠನೆ ಮಾಡಿದಾಗ ಅಲ್ವಾ ಅದನ್ನು ಪಠನೆ ಮಾಡೋ ಕ್ರಮ ಏನುಂಟು ಕೂತ್ಕೊಂಡ್ಲಿ ಸೊ ಆರಾಮದಾಯಕವಾಗಿ ಕೂತ್ಕೊಳ್ಳಿ ಹಮ್ ಹಮ್ ಹಂ ಹಂ ನೋಡಿ ಅದು ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ಬರ್ತದೆ ಸ್ನೇಹವಾಗಿ ಇಲ್ಲಿಂದ ಸ್ಟಾರ್ಟಾಗಿ ಬಾಯಿಂದ ಬರ್ತದೆ ಓಕೆನಾ ಬೇಕಾದರೆ ಟ್ರೈ ಮಾಡಿ ನೋಡಿ ಈಗಲೇ ಟ್ರೈ ಮಾಡಿ ನೋಡಿ ಹಮ್ ಅಂತ ಮಾಡಿ ಹಮ್ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬರ್ತದೆ ಇದನ್ನು ಪ್ರತಿದಿನ ವೈಬ್ರೇಷನಲ್ಲಿ ಕ್ರಿಯೇಟ್ ಮಾಡಿಕೊಂಡಾಗ ಹಮ್ ಹಮ್ ಎನ್ನುವಂತಹ ಒಂದು ಬೀಜಾಕ್ಷರದ ಮುಖಾಂತರ ಅದು ಬೀಜಾಕ್ಷರ ಹಮ್ಮಂತ್ಲಿ ಬೀಜಾಕ್ಷರ ಅದನ್ನು ಡೆವಲಪ್ ಮಾಡಿಕೊಂಡಾಗ ನಿಮ್ಮ ವಾಣಿಯ ಸ ನಿಮ್ಮ ಮಾತಾಡೋ ಸ್ಕಿಲ್ಲೇನು ಡೆವಲಪ್ಮೆಂಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಇದನ್ನು ಮಾಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ ಆಗುತ್ತೆ ಯಾರ ಜೊತೆ ಕೂಡ ನಿರ್ಭಯತೆಯಿಂದ ನೀವು ಮಾತಾಡಬಲ್ಲಿರಿ ಯಾರ ಜೊತೆ ಕೂಡ ಸಂವಾದ ಮಾಡಬಲ್ಲಿರಿ ಅಂತ ಒಂದು ಇಂಡಿಕೇಷನ್ ಖಂಡಿತ ನೀವು ಮಾಡ್ಬೋದು ಬಟ್ ವ್ಯರ್ಥವಾದ ವಿವಾದಗಳಿಂದ ದೂರ ಇರಬೇಕಾಗಿದೆ ವ್ಯರ್ಥವಾದ ವಿವಾದ ಈಗ ಕೆಲವರು ಹೇಳ್ತಾರೆ ಜ್ಯೋತಿಷನೇ ಇಲ್ಲ ರೈಟಾ ಜ್ಯೋತಿಷ ಇಲ್ಲ ವಾಸ್ತುವೇ ಇಲ್ಲ ಓಕೆ ನೋ ಪ್ರಾಬ್ಲಮ್ ಅದು ಅವರ ಸಮಸ್ಯೆ ನಮಗಂತೂ ಬೇಕಾಗಿಲ್ಲ ರೈಟ್ನೇ ವಾಸ್ತು ಇಲ್ಲ ಪರವಾಗಿಲ್ಲಪ್ಪ ಇಲ್ಲ ನನಗೆ ಯಾರೋ ಒಮ್ಮೆ ಹೇಳಿದರು ಓಕೆ

ಅವರೇ ಅವ್ರಿಗೆ ಅವ್ರಿಗೆ ನಾನು ಸ್ಟುಡಿಯೋದಲ್ಲಿ ಕೂರಬೇಕಂತೆ ಅವರು ವಾಸ್ತು ಇಲ್ಲ ಅಂತ ವಾದ ಮಾಡ್ತಾರಂತೆ ನಾನು ಉಂಟು ಅಂತ ವಾದ ಮಾಡ್ತೇನೆ ಅಂದೆ ನಾನು ಹೇಳಿದೆ ನಾನು ಹುಚ್ಚಾಸ್ಪತ್ರೆಯಲ್ಲಿಲ್ಲ ನಾನು ಸರಿ ಇದ್ದೇನೆ ನನಗೇನು ಬೇಕಾಗಿಲ್ಲ ಅವನನ್ನು ಕೊಟ್ಟು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅವನು ಆಗ್ತಾನೆ ನಂತರ ಮಾತಾಡೋಣ ಅಂತ ನನಗೆ ಅಗತ್ಯನೇ ಇಲ್ಲ ತಾನೆ ಏನು ಬೇಕಾದರೂ ಮಾಡಲಿಪ್ಪ ನನಗೆ ಆ ವಾದವ ಮಾಡಲಿಕ್ಕೇ ಇಲ್ಲ ರೈಟ ಅವನು ಅವನಿಗೆ ಬೇಕಾದಾಗೆ ನೆನೆಸ್ಕೊಳ್ಳಿ ಅವನಿಗೆ ಬೇಕಾದ ಜೀವನ ನಡೆಸಿ ನಾನೇನು ಹೇಳಿದೆ ಅವನ ಜಬರ್ದಸ್ತ್ ಅಂತ ಹೇಳಿಲ್ಲ ನಾನು ರೈಟಾ ಇಂಥ ಪರಿಸ್ಥಿತಿ ಓಕೆ ಅದಕ್ಕೋಸ್ಕರ ವ್ಯರ್ಥವಾದ ವಿವಾದಗಳು ದಯವಿಟ್ಟು ಬೇಕಾಗಿಲ್ಲ ಅಂತ ಹೇಳಿದೆ ರೈಟ್ ಈಗ ಫೇಸ್ಬುಕ್ಕಲ್ಲಿ ಕೆಲವೊಂದು ಇರ್ತದೆ ಏನಂದರೆ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಅಲೋ ಇಷ್ಟೋವರೆಗೆ ಏನು ಮಾಡಿದ್ದಾರೆ ಏಳು ವರ್ಷದಿಂದ ಏನು ಮಾಡಿದ್ದಾರೆ ಅಲ್ವಾ ಇಲ್ಲಿ ಇಷ್ಟೊಂದು ಇನ್ನೂರ ಐವತ್ತು ಅದು ಯಾರಿಗೂ ಓದಲಿಕ್ಕೆ ಬರುವುದಿಲ್ಲ ಯಾರಿಗೂ ಗೊತ್ತೇ ಇಲ್ಲ ಅವರು ಏನು ಮಾಡಿದ್ದಾರೆ ಅಂತ ರೈಟ್ ತಾನೆ ಸೊ ಇಂಥ ಪರಿಸ್ಥಿತಿ ಅಲ್ವಾ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಒಂದು ಹೇಳಿ ಎರಡು ಇಂತ ಒಂದು ಪರಿಸ್ಥಿತಿ ರೈಟ್ ತಾನೆ ಹಾಗಾದ್ರೆ ಅವರು ಸುಮ್ಮನೆ ಕೂತಿದ್ದಾರೆ ಅಲ್ಲಿ ಅಲ್ವಾ ಸೊ ಅದು ವ್ಯರ್ಥವಾದ ವಿವಾದ ನೀವೊಂದು ಬರೆಯುವುದು ಅವರೊಂದು ಬರೆಯುವುದು ಅವರೊಂದು ಬರೆಯುವುದು ನೀವೊಂದು ಬರೆಯುವುದು ಇದೆಲ್ಲ ಬೇಕಾ ನಮಗೆ ಬೇಡ ತಾನೇ ಸುಮ್ಮನೆ ಇರಬೇಕು ಯಾರ್ಯಾರು ಏನೇನು ಕೆಲಸ ಮಾಡ್ತಾರಾ ಅದು ಯಾರಿಗೆ ಜನರಿಗೆ ಗೊತ್ತಾಗಬೇಕು ಜನರಿಗಂತೂ ಗೊತ್ತಿರ್ತದೆ ನೀವು ಯಾರು ಯೋಚನೆ ಮಾಡ್ಬೇಕಂತ ಅಗತ್ಯ ಅಂತ ಖಂಡಿತ ಇಲ್ಲ ಅಲ್ವಾ ಯಾವ ಯಾವ ಪಕ್ಷ ಯಾವ್ಯಾವ ಪಾರ್ಟಿ ಯಾವ್ಯಾವ ಕೆಲಸ ಮಾಡಿದೆ ಜನರಿಗೆ ಆಲ್ರೆಡಿ ಗೊತ್ತಿಲ್ಲ ಅಲ್ಲಿ ಸುಮ್ ಸುಮ್ಮನೆ ಮುನ್ನೂರ ಮೂರು ಸೀಟ್ ಕೊಟ್ಟು ಕೂತಿರೋದಿಲ್ಲ ತಾನೆ ಕೂರಿಸಿರುವುದಿಲ್ಲ ತಾನೇ ಹೇರೋದ್ರ ಇರಬೇಕು ತಾನೆ ಅದರೊಳಗೆ ಅದಕ್ಕೋಸ್ಕರ ಹೇಳ್ತೀನಿ ವ್ಯರ್ಥವಾದ ವಿವಾದದಲ್ಲಿ ನೀವು ಬಂದಾಗ ಕೂಡ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಏನು ಹೊರಟೋಗುತ್ತೆ ತೊಂದರೆ ಆಗುತ್ತೆ ವಿಪರೀತ ಸಮಸ್ಯೆ ಆಗುತ್ತೆ ಆಗೇನಾಗುತ್ತೆ ನೀವು ಯಾರಿಗೆ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ತೀರಾ ಅಥವಾ ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕಾದ್ರೂ ಕೆಲಸ ಆಗಲ್ಲ ಯಾಕಂದರೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ ವ್ಯರ್ಥವಾದ ವಿವಾದಗಳಲ್ಲಿ ವ್ಯರ್ಥ ಆಲಾಪನೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ ಸಮಯವನ್ನು ವ್ಯರ್ಥ ಮಾಡಿದಾಗ ಸಮಯ ಕೈ ಕೊಡ್ತೀಗ ಸಮಯ ಕೈ ಕೊಟ್ಟಾಗ ಏನಾಯಿತು ನಿಮಗೆ ಆ ಒಂದು ಆ ಟೈಮಲ್ಲಿ ಕೆಲಸ ಅದು ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಒಂದೆರಡು ಪರ್ಸೆಂಟ್ ಅಲ್ಲ ಆಗುವುದೇ ಇಲ್ಲ ಕೆಲಸ ನೀವು ಮಾಡಿ ನೋಡಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಈ ಸಮಸ್ಯೆಯಲ್ಲಿ ಇರ್ತೀರೋ ಯ ಕೆಲವರು ಹೇಳ್ತಾರಲ್ಲವಾ ನನ್ನ ಮನೆಯದ್ದೊಂದು ಏನು ಇದು ಕೊಟ್ಟು ತುಂಬ ಸಮಯ ಆಯಿತು ಇನ್ನೂ ಆಗ್ತಾಯಿಲ್ಲ ಇನ್ನು ಕೆಲವರಿಗೆಲ್ಲ ಯಾವ ಯಾವುದೇ ಅದು ಕಾಗದ ಪತ್ರಕ್ಕೆ ಸಂಬಂಧಪಟ್ಟದ್ದೇ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟದೆ ಯಾವುದು ಕೂಡ ಸುನ್ವಾಯ ಆಗ್ತಾ ಇಲ್ಲ ಅಥವಾ ಅಲ್ಲಿಂದ ಯಾವುದೇ ರಿಸಲ್ಟೇ ಬರ್ತಾ ಇಲ್ಲ ಮುಂದೂಡ್ತಾ ಇದೆ ಯಾಕೆ ಮುಂದೂಡ್ತಾ ಉಂಟು ನೀವು ಅದನ್ನು ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಓಕೆ ನೀವು ಸಮಯವನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡಿಲ್ಲ ನಿಮಗೆ ಅದು ಬಂದಿಲ್ಲ ವ್ಯರ್ಥವಾಗಿ ಅದನ್ನು ಕಾಲ ಕಳೆದಿದ್ದೀರಾ ವ್ಯರ್ಥವಾಗಿ ಎಲ್ಲ ವೇಸ್ಟ್ ಮಾಡ್ಕೊಂಡಿದ್ದೀರಾ ಆ ಸಮಯದಲ್ಲಿ ಯಾವುದು ಮಾಡಲಿಕ್ಕಾಗಲಿ ವ್ಯರ್ಥ ಆಲಾಪನೆಗಳಲ್ಲಿ ತೊಡಗಿದ್ದೀರಾ ಆನಂತರ ಒಬ್ರಿಗೊಬ್ರು ಕಚ್ಚಾಟ ಮಾಡ್ಕೊಂಡು ಹೋಗಿದ್ದೀರಾ ಅದರಲ್ಲಿ ಯಾವುದೇ ರಿಸಲ್ಟ್ ಪ್ರೊಡ್ಯೂಸೇ ಆಗಿಲ್ಲ ಅದನ್ನು ಮಾಡಿಕೊಂಡು ಸಮಯವನ್ನೇ ವೇಸ್ಟ್ ಮಾಡಿದ್ದೀರಂತಾಗ ಸಮಯನೇ ಕೈ ಕೊಟ್ಟು ಬಿಡ್ತದೆ ಆಗ ನಿಮ್ಮ ಯಾವುದೇ ಕೆಲಸ ಕಾರ್ಯ ಮುಂದುವರಲಿಕ್ಕೆ ಇಲ್ಲ ನಿಮಗೆ ನೀವೇನು ಬೇಕಾದರೂ ಮಾಡಿ ಅಲ್ವಾ ಏನು ಬೇಕಾದರೂ ಸರ್ಕಸ್ ಮಾಡಿ ನೋಡೋ ಕೆಲಸ ಆಗಲಿ ನಿಮಗೆ ಅದು ನೀವು ನೀವೆಸ್ಕೊಂಡ ಸಮಯದಲ್ಲಿ ಅಂತ ಆಗೋದಿಲ್ಲ ಅಲ್ವಾ ನೀವೇನು ಎಣಿಸ್ಕೊಳ್ತೀರಾ ಆ ಸಮಯದಲ್ಲಿ ಕೆಲಸ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮಗೆ ಇಂಥ ಪ್ರಾಬ್ಲಮ್ ಇದ್ದರೆ ಈಗಿಂದಿಗಲೇ ಬದಲಾವಣೆ ಆಗಬೇಕು ಈಗಿಂದಿಗಲೇ ವ್ಯರ್ಥ ಆಲಾಪನೆ ಬೇಕಾಗಿಲ್ಲ ವ್ಯರ್ಥ ವಾದವಾದ ಬೇಕಾಗಿಲ್ಲ ವ್ಯರ್ಥವಾಗಿ ಕಮೆಂಟ್ಸ್ ಮಾಡೋದು ಬೇಕಾಗಿಲ್ಲ ಯಾರದೋ ವಿಚಾರದಲ್ಲಿ ಅದು ನಿಮಗೆ ಬೇಕಾ ಬೇ ಬೇಡಾದಂಥ ವಿಚಾರ ಸುಮ್ಮನೆ ಬಿಡಿ ಅಂತ ಹೇಳ್ತಾರೆ ರೈಟ್ ಸುಮ್ಮನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಮೋದಿ ವಿಚಾರಕ್ಕೆ ಬೇಕು ಅಲ್ವಾ ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರ್ನ ಫಾಲೋ ಮಾಡಿ ಮೋದಿ ಏನೇನು ಮಾಡಿದ್ದಾರೆ ಎಲ್ಲ ಬರುತ್ತೆ ಅಲ್ಲಿಂದ ರೈಟ್ ಅವರು ಫ್ರಾಡ್ ಮಾಡಿದ್ದಾರೋ ಅವ್ರು ಒಳ್ಳೇದು ಮಾಡಿದ್ದಾರೋ ಏನು ಎಲ್ಲ ಬರುತ್ತೆ ನಿಮಗೆ ಸೊ ಅದನ್ನು ಇಟ್ಕೊಂಡು ಓದಿ ನೀವು ಅಲ್ಲಿ ಫೇಸ್ಬುಕ್ಕಲ್ಲಿ ಏನು ಬರೀತೀರಾ ರೈಟ್ ಅದು ಆಗದಂಥ ವಿಚಾರ ರೈಟ್ ತಾನೇ ಸೊ ವಿವಾದಕ್ಕೆ ಬೀಳಬೇಡಿ ಅಂತ ಹೇಳ್ತಾರೆ ನೀವು ಅದರಷ್ಟೇ ನಾನು ನಮಗೆ ಮುಂಚೆ ಎಲ್ಲ ಇದು ಹುಚ್ಚಿತ್ತು ಹೀಗೆಲ್ಲ ಬಿಟ್ಟುಬಿಡಿ ಯಾಕಂದರೆ ನನಗೆ ವಿಷಯ ಗೊತ್ತಾಯಿತು ನಾವು ಪರ್ಚೆ ಅಲ್ಲಿಂದ ಬೇಡ ಯಾವುದು ಬೇಡ ನಮ್ಮಷ್ಟಕ್ಕೆ ನಾವು ಓಕೆ ಅದೇನಾಗುತ್ತೋ ಆಗುತ್ತಪ್ಪ ಅದರಲ್ಲಿ ಹೋಗಿ ಏನು ಪ್ರಯೋಜನ ಅಂತ ಆಗುವಂಥದ್ದಲ್ಲ ಸಾಧನ ಏನು ಆಗುವಂಥದ್ದಲ್ಲ ಇಲ್ಲಿ ನಮ್ಮ ಕೆಲಸನೇ ಡಿಲೇ ಆಗುತ್ತೆ ಬೇಕಾಗಿಲ್ಲ ಬಿಟ್ಬಿಟ್ಟು ಬಿಟ್ಟೆ ನಾನು ಓಕೆ ಅಂತ ಪರಿಸ್ಥಿತಿ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತಿಂದ ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ವ್ಯರ್ಥ ವ್ಯರ್ಥವಾಗಿ ಸಮಯವನ್ನು ವ್ಯರ್ಥವಾಗಿ ಕಳೀಲಿಕ್ಕೆ ಪ್ರಯತ್ನ ಮಾಡಬೇಡಿ ಸುಮ್ಮನೆ ಮಲಕೊಳ್ಳೋದು ಸುಮ್ಮನೆ ಏನೋ ಮಾಡಿ ನೀವು ಬೇಗ ಹೇಳ್ತೀರಾ ಮಧ್ಯಾಹ್ನ ಸ್ವಲ್ಪ ಮಲಗಬೇಕು ವಿಷಯ ಬೇರೆ ರೈಟ್ ತಾನೇ ಅರ್ಥ ವ್ಯರ್ಥವಾಗಿ ಇಡೀ ದಿನ ಮಲಕ್ಕೊಂಡೇ ಇರುವುದು ರೈಟ್ ತಾನೇ ಕೆಲಸನೇ ಮಾಡಲ್ಲ ಯಾವುದು ಕೂಡ ಬೇಕಾಗಿಲ್ಲ ಮತ್ತೆ ಮೂಗುದರ್ಸೋದು ಬೇರೆಯವರ ವಿಚಾರದಲ್ಲಿ ಅವರು ಹಾಗೆ ಇವರು ಹೀಗೆ ಪಕ್ಕದ ಮನೆ ಹಾಗೆ ಪಕ್ಕದ ಮನೆ ಒಳಗೆ ಯಾಕೆ ಬೇಕಿದೆಲ್ಲ ಬೇಡ ಅದಕ್ಕೋಸ್ಕರ ನಿಮ್ಮ ಕೆಲಸ ಸಮಯದಲ್ಲಿ ಆಗಬೇಕು ಈ ಸಮಯದಲ್ಲಿ ಇಂಥ ಕೆಲಸ ಆಗಬೇಕು ಅಲ್ಲ ಒಂದು ಮನೆ ಕಟ್ಟಬೇಕು ನಿಮಗೆ ನಾನು ಇಂಥ ಇಂಥ ಒಂದು ಬಜೆಟನ್ನು ಹಾಕೊಂಡಿದ್ದೇನೆ ಇಂಥ ಬಜೆಟ್ ಇಂಥ ಟೈಮನ್ನು ಹಾಕ್ಕೊಂಡಿದ್ದೇನೆ ಈ ಬಜೆಟಲ್ಲಿ ಈ ಟೈಮ್ನೊಳಗೆ ನನ್ನ ಮನೆ ಪೂರ್ತಿ ಆಗಬೇಕು ಅಂತ ನೀವು ಒಂದು ಥಾಟ್ಸನ್ನು ಕೊಟ್ಟಾಗ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಬೇಕು ಯಾಕೆ ನಿಮ್ಮ ಸಮಯ ಪರಿಪಾಲನೆ ನಿಮ್ಮಲ್ಲಿ ಪರ್ಫೆಕ್ಟ್ ಆಗಿದೆ ಅದಕ್ಕೋಸ್ಕರ ಸಮಯ ಪರಿಪಾಲನೆ ನಿಮ್ಮ ಪಾಲಿಗೆ ಬಂದು ನಿಂತಿದೆ ರೈಟ್ ತಾನೇ ಓಕೆನಾ ನಮಗೆ ಗುರುಗಳು ಒಂದು ಟೆಕ್ನಿಕ್ ಹೇಳಿಕೊಟ್ಟಿದ್ದಾರೆ ಏನಂದರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಏನೂ ಮಾಡಬಾರ್ದು ಸಮಯವನ್ನು ಪರ್ಫೆಕ್ಟಾಗಿ ಉಪಯೋಗ ಮಾಡಬೇಕು ಬೆಳಿಗ್ಗೆ ಹೇಳುದರಿಂದ ಹಿಡಿದು ಸಂಜೆವರೆಗೂ ಕೂಡ ರಾತ್ರಿವರೆಗೂ ಕೂಡ ಯಾವ ಸಮಯದ ಊಟ ಮಾಡಬೇಕು ಯಾವ ಸಮಯದಲ್ಲಿ ನೀವು ಮಾತಾಡಬೇಕು ಊಟ ಮಾಡಬೇಕು ಕೆಲಸ ಮಾಡಿ ಎಲ್ಲವೂ ಕೂಡ ಪರ್ಫೆಕ್ಟಾದ ಸಮಯವನ್ನು ನೀವು ಮಾಡ್ಕೊಂಡು ಈ ರೀತಿ ನೀವೊಂದು ಎರಡು ವರ್ಷಗಳ ಕಾಲ ಫಾಲೋ ಮಾಡಿದಾಗ ಮತ್ತೆ ನಿಮಗೆ ಯಾವುದೇ ಸಾಧನೆ ಬೇಕಾಗಿಲ್ಲ ನೀವು ಏನು ಬಾಯಿ ತೆಗೆದು ಹೇಳ್ತಿರಲ್ಲ ಇಂಥ ಸಮಯದಲ್ಲಿ ನಿನ್ನ ಕೆಲಸ ಆಗುತ್ತೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗೋದು ಹಾಗಂದರೆ ಸಮಯ ಕೈ ಕೊಟ್ಟಿಲ್ಲ ಸಮಯ ಚೆನ್ನಾಗಿ ವರ್ಕ್ ಆಗ ಆಗೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಿಕೊಟ್ಟಿದ್ದಾರಪ್ಪ ನಾವು ಅದಕ್ಕೆ ಬೇಕಾಗಿ ತುಂಬ ತುಂಬಾ ಪ್ರಯತ್ನ ಮಾಡ್ತೀವಪ್ಪ ರೈತ ನಮ್ಮಲ್ಲಿ ಕೂಡ ಲೂಪ್ ಹೋಲ್ಸ್ ಇರ್ತದೆ ಇಲ್ಲ ಅಂತ ಇರುವುದಿಲ್ಲ ಅಲ್ವಾ ಪರ್ಫೆಕ್ಟ್ ಎಲ್ಲ ರೀತಿಯಲ್ಲಿ ಇರಲಿಕ್ಕೆ ಇರುವುದಿಲ್ಲ ಬಟ್ ಮ್ಯಾಕ್ಸಿಮಮ್ ನಾವಂತೂ ಪ್ರಯತ್ನಂತೂ ಮಾಡ್ತೇವೆ ಅದು ಆಗಬೇಕಂತ ಗುರುಗಳು ಹೇಳಿಕೊಟ್ಟದ್ದು ಫಾಲೋ ಮಾಡಲಿ ಅದನ್ನೇ ನೀವು ಫಾಲೋ ಮಾಡಿದಾಗೂ ಕೂಡ ಸಮಯದ ಪರಿಪಾಲನೆ ಮಾಡ್ಕೊಂಡಿದ್ದೀರಾ ಆಗೇನಾಯಿತು ಈಗ ನೀವು ಯಾರಿಗಾದ ಒಂದು ಬಾಯ್ ಬಿಟ್ಟು ಹೇಳಿದ್ರೇ ಸಾಕು ನೋಡಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಳ್ಳೆದ ಹೇಳ್ತಾರೆ ಕೆಟ್ಟದ ಗೊತ್ತಿಲ್ಲ ಇಂಥ ಸಮಯದಲ್ಲಿ ಬರ್ಬಾದ ಬರಬಾದಾಗಿ ಹೋಗ್ತಾರೆ ಇಂಥ ಸಮಯದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತಪ್ಪ ಒಳ್ಳೆ ಕ ಒಳ್ಳೆ ರೀತಿಯಲ್ಲಿ ನೀವು ಪ್ರೋಗ್ರೆಸ್ ಆಗ್ತೀಯಾ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂದರೆ ಆ ಸಮಯದಲ್ಲಿ ಆಗಿ ಆಗ್ತದೆ ಯಾಕೆ ಸಮಯದ ಪರಿಪಾಲನೆ ಮಾಡ್ತಾ ಇದ್ರೆ

ಹುಟ್ಟಿದಲ್ಲಿ ಸರ್ ಹುಟ್ಟಿದ್ದು ಓಕೆ ಜಾತಕ ಒಂದು ಪೂರ್ವಷಣಾ ನಕ್ಷತ್ರ ಧನುರಾಶಿ ಧನುರಾಶಿನ ಸರ್ ಪೂರ್ವಾಷನ್ ಧನುರಾಶಿ ಜಾಗ ರಾಹು ದೇಶ ಇಡ್ತು ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ತುಂಬಾನೇ ಮೆಂಟಲ್ ಟೆನ್ಷನ್ ಅಲ್ಲಿ ಬಂದು ಬಿಡ್ತೀರಾ ಹಣಕಾಸಿನ ವಿಚಾರ ಸಮಸ್ಯೆ ಆಗುತ್ತೆ ಸರ್ ನಿಮಗೆ ಮೊದಲು ಹೇಳಿ ಪ್ರಶ್ನೆ ಮಾಡಿ ಹೌದು ತುಂಬ ಮೆಂಟಲ್ ಟೆನ್ಷನ್ ಅಲ್ಲ ಸರ್ ನಿಮಗೆ ರಾಹು ದೇಶ ಸ್ಟಾರ್ಟ್ ಆದ ನಂತರ ಮೆಂಟಲ್ ಟೆನ್ಷನ್ ಬಿಟ್ಟಿಲ್ಲಲ್ಲೋ ಏನು ಮಾಡ್ತೀರಿ ಸರ್ ಒಂದು ಪರಿಹಾರ ಹೇಳ್ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ಯಾಕಂದ್ರೆ ಜಾಬ್ ಅಲ್ಲಿ ನಿಮಗೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಸರ್ ರೈಟಾ ಹೌದು ಹಾಂ ಗೊತ್ತಾಯ್ತು ನಿಮಗೆ ಓಕೆನಾ ನಲ್ವತ್ತರವರೆಗೆ ನಲ್ವತ್ತರ ನಂತರ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ಸರ್ ನಿಮಗೆ ನೋಡಿ ಯಾವತ್ತೂ ಕೂಡ ಮೆಂಟಲ್ ಡಿಸ್ಟರ್ಬೆನ್ಸೇ ತಾನೇ ಸರಿಯಾದ ರೀತಿಲಿ ಹೋಗಲಿಕ್ಕೆ ಏನಲ್ಲ ಆ ವೇನೇ ಇಲ್ಲ ಮನಸ್ಸು ಸಮಾಧಾನನೇ ಇರೋದು ಮನಸ್ಸು ಮನಸ್ಸು ಪ್ರಕ್ಷುಬ್ಧವಾಗಿರ್ತದೆ ಇರ್ತದೆ ತಾನೇ ಸರ್ ಹೌದು ಆತ ಅದೇ ದೊಡ್ಡ ಸಮಸ್ಯೆ ನಿಮ್ಮದು ನಿಮಗೆ ಒಂದೇ ಒಂದೆರಡು ರೆಮಿಡಿ ಹೇಳ್ಕೊಡ್ತೀನಿ ಸೊ ಮಾಡ್ಕೊಳ್ಳಿ ನೀವೇನು ಮಾಡಬೇಕು ಪ್ರವೀಣ್ ಅವರೇ ಬೆಳಿಗ್ಗೆ ಸ್ನಾನ ಮಾಡುವಾಗ ನಿಮ್ಮಲ್ಲಿ ಇದು ಇದೆಯಾ ಯಾವುದು ಆಫ್ಟರ್ ಸೇವ್ ಇದೆಯಾ ನಿಮ್ಮಲ್ಲಿ ಆಫ್ಟರ್ ಸೇವ್ ಓಕೆ ಆಫ್ಟರ್ ಸೇವ್ ಒಂದು ಸ್ವಲ್ಪ ಆಫ್ಟರ್ ಸೇವ್ ಅನ್ನ ನೀರಿಗೆ ಬೆರೆಸಿ ರೈಟಾ ಅದರಿಂದ ಪ್ರತಿದಿನ ಸ್ನಾನ ಮಾಡಿ ಆ ನೆಮ್ಮದಿ ಎಷ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಓಕೆನಾ ಅದು ನಿಮಗೆ ಮಾತ್ರ ದಯವಿಟ್ಟು ಬೇರೆಯವರು ಫಾಲೋ ಮಾಡಬೇಡಿ ನಿಮ್ಗಂತೂ ಅದು ವರ್ಕ್ ಆಗುತ್ತೆ ನೀವು ಅದನ್ನ ಮಾಡ್ಕೊಳ್ಳಿ ಆನಂತರ ಏನು ಮಾಡಬೇಕು ಅಥವಾ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಒಂದು ಎರಡು ಕಿಲೋಮೀಟ್ ಜಾಸ್ತಿ ಬೆಳ್ತಿಗೆ ಅಕ್ಕಿಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದಯವಿಟ್ಟು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ರೈಟಾ ಒಂದು ಮೂರು ಸೋಮವಾರ ಇದನ್ನ ಮಾಡ್ಕೊಳ್ಳಿ ಸರ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಓಕೆನಾ ಅಷ್ಟೊಂದು ಮಾಡ್ಕೊಳ್ಳಿ ನೋಡಿ ನಿಮಗೆ ನಿಮಗೆ ನಡೆಯುವುದೂ ರಾಹು ದೇಶ ನಡೆಯುವುದು ರೈಟ್ ತಾನೇ ರಾಹು ದೇಶದಲ್ಲಿ ತಕಲಾಟ ಯಾವುದ್ರಲ್ಲಿ ಇರ್ತದೆ ನನಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬೇಕು ನನಗೆ ಬಾಸ್ ತರ ಇರಬೇಕು ಆ ಮಟ್ಟಕ್ಕೆ ಹೋಗಬೇಕು ಆಗ್ತಾನೆ ಇಲ್ವೇ ಅದೇ ತಾನೇ ಪ್ರಶ್ನೆ ಅದು ಈಶ್ವರನ ಟೆಂಪಲ್ಗೆ ಸರ್ ಹೌದು ಸರ್ ಅದೇ ತಾನೇ ನಾನು ಹೇಳಿದೆ ಅದೇ ತಾನೇ ಪ್ರಶ್ನೆ ತೊಂದರೆ ತಾನೇ ಸೊ ಅದಕ್ಕೋಸ್ಕರ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಸರ್ ಹಣಕಾಸಂತೂ ಇದ್ದೇ ಇರ್ತದೆ ಸರ್ ನಿಮ್ಮಲ್ಲಿ ಲಿಕ್ವಿಡ್ ಮನಿಯಲ್ಲಿ ತೊಂದರೆ ಇರ್ತದೆ ನಿಮಗೆ ನಿಮಗೆ ಆಗೋದಿಲ್ಲ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬ ಕಷ್ಟ ಉಂಟು ಅಂತ ಉಂಟು ಬಟ್ ನಾನು ಹೇಳಿದೆ ಟೆಕ್ನನ್ನು ಯೂಸ್ ಮಾಡಿಕೊಂಡಾಗ ಮೇ ಬಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ತುಂಬ ಚೆನ್ನಾಗಿರ್ತದೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗೋ ಸರ್ ಐವತ್ತರ ನಂತರ ಇನ್ನೊಂದು ಮೂರು ವರ್ಷ ಇದೆ ಸ್ವಲ್ಪ ವೇರಿಯೇಷನ್ ಇದೆ ಮೂರು ವರ್ಷ ಮೂರು ವರ್ಷ ನಂತರ ಐವತ್ತು ಬರಬೇಕು ಐವತ್ತು ಬಂದ ನಂತರ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಕೈ ಹಾಕ್ತೀರಾ ಅಥವಾ ಹೊಸೇನಾದರೂ ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ ಹೊಸದೇನಾದರೂ ಮಾಡ್ತೀರಾ ಅದು ಕೂಡ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಮುಖಾಂತರ ಹೊಸ್ತು ಏನಾದರೂ ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ತೀರ ಅಂತ ಇಂಡಿಕೇಷನ್ ಇದೆ ಅದು ನಿಮ್ಮನ್ನು ಮುಂದುವರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಸರ್ ಅದಕ್ಕೆ ಐವತ್ತು ಬರಬೇಕು ಅಲ್ಲಿವರೆಗೆ ವೆಯ್ಟ್ ಮಾಡಿ ಬಟ್ ಈಗ ಈ ಪರಿಸ್ಥಿತಿಯಲ್ಲಿ ನಾನು ಹೇಳಿದೆ ಈ ಟೆಕ್ನಿಕನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಹಣಕಾಸು ಈಗ ನೋಡಿ ಈಗ ಇದರಲ್ಲಿ ಒಂದು ಕಾರ್ಯಕ್ಷೇತ್ರದ ಬಗ್ಗೆ ಹೇಳಿದೆ ಕಾರ್ಯ ಆ ಮಟ್ಟಕ್ಕೆ ಹೋಗಬೇಕಪ್ಪ ಹೋಗ್ಲಿಕ್ಕೆ ಆಗ್ತಿಲ್ಲ ಇನ್ನೊಂದು ಏನುಂಟು ಎಲ್ಲೊಂದು ಕಡೆ ಸಾಲ ಇರ್ತಾ ಇದೆ ನಮಗೆ ಅಥವಾ ಆರೋಗ್ಯದ ಸಮಸ್ಯೆ ಇದನ್ನ ಇದನ್ನು ಸರಿ ಮಾಡ್ಕೊಳ್ಬೇಕು ನಮಗೆ ಗೊತ್ತೇ ಆಗೋದಿಲ್ಲ ಏನು ಮಾಡಬೇಕಂತ ರೈಟಾ ಸರ್ ಹಾಂ ಓಕೆ ಗೊತ್ತಾಯ್ತು ಹಾಗಾದ್ರೆ ನಾನು ಹೇಳಿದ ಇದೇ ಯಾರು ಟೆಕ್ನಿಕನ್ನು ಫಾಲೋ ಮಾಡಿ ಸರ್ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಪ್ರವೀಣ್ ಅವರಿಗೆ ಪ್ರವೀಣ್ ಅವರೇ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗಲಿ ಸರ್ ರೈಟಾ ಆಯ್ತು ಆಯ್ತು ರೈಟ್ ರೈಟ್ ಓಕೆ ಬಂದು ಮೇಡಮ್ ಸೊ ಗೊತ್ತಾಯ್ತೀಗ ಲೈಟಾ ಓಕೆ ಹಾಗಾದರೆ ಸಮಯವನ್ನು ಹೇಗೆ ಪರಿಮಾರ ಅದಕ್ಕೋಸ್ಕರ ಇದನ್ನು ಓಕೆ ಈ ಥ್ರೋಟ್ ಚಕ್ರವನ್ನು ಬಹಳ ಚೆನ್ನಾಗಿಟ್ಕೊಳ್ಳಿ ಏನು ಏನು ಮಾಡಬೇಕು ಹಮ್ ಹಮ್ ನೀವು ಹಂ ಹಮ್ ಹಮ್ ಅಂತ ಕೂಡ ಹೇಳೋದು ಹಂ ಹಮ್ ಹಂ ಹಮ್ ಮಾಡಬೇಕು ಮಾತ್ರ ಪ್ರತಿದಿನ ಬೆಳಿಗ್ಗೆ ಎದ್ದು ಮಾಡಬೇಕಪ್ಪ ಅಷ್ಟೇ ಓಕೆನಾ ಮಾಡಬೇಕು ಅಲ್ವಾ ನಾನು ತುಂಬ ಜನಕ್ಕೆ ಸ್ವಿಚ್ ವಾರ್ಡೆಲ್ಲ ಕೊಟ್ಟಿದ್ದೇನೆ ಅಂತ ಅದನ್ನು ತುಂಬ ಜನ ಕೆಲವರು ಕೂಡ ಮಾಡಿದ್ದಾರೆ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ ಭಾಳ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನನಗೆ ಅಷ್ಟು ಖುಷಿ ಸಾಕು ರೈಟ್ ತಾನೇ ಏನು ತೊಂದರೆ ಇಲ್ಲ ನೀವು ಮಾಡಿದರೆ ನಿಮಗೂ ಇದು ಖುಷಿಯೊಂದು ಸಿಗುತ್ತೆ ನಿಮ್ಮ ಸಮಸ್ಯೆ ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಬಚ್ ಮಚ್ ಬೆಟರ್ ಅಂತೇಳಿ ಭಾಳ ಚೆನ್ನಾಗಿರ್ತದೆ ನೋಡಿ ಯಾಕೆ ನಾವು ಆ ಥಾಟ್ಸನ್ನು ತರೋದಿಲ್ಲ ಈ ಜನ್ಮಕ್ಕೆ ಯಾಕೆ ಬಂದದ್ದು ನಾವು ಅದು ಯಾಕೆ ಥಾಟ್ಸ್ ತರೋದಿಲ್ಲ ನೀವು ಎಂಜಾಯ್ ಮಾಡಲಿಕ್ಕೆ ಬಂದಿರೋ ಅಂತ ರೈಟ್ ತಾನೇ ಇಲ್ಲಿ ಯಾವತ್ತಿದ್ರು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಎಂಜಾಯ್ ಮಾಡಬೇಕು ನಾವು ರೈಟ್ ತಾನೇ ಓಕೆ ಮನೆಯವ್ರ ಜೊತೆಗೆ ಇದ್ದುಕೊಂಡು ಸ್ನೇಹಿತರ ಜೊತೆಗೆ ಇದ್ದುಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ತಾ ಕೂಡ ಎಂಜಾಯ್ ಮಾಡಬೇಕು ಕೆಲಸವನ್ನು ಕೆಲಸ ಅಂದರೆ ಕೆಲಸ ಥರ ನೋಡೋದಲ್ಲ ಅಲ್ಲಿ ಎಂಜಾಯ್ ಮಾಡಬೇಕು ಈಗ ನೋಡಿ ಈಗ ನನಗೆ ಯಾರದ್ದು ಜಾತಕದಂದು ತೋರಿದ್ರೆ ನನಗೆ ಬಹಳ ಇಂಟ್ರೆಸ್ಟ್ ಆಗುತ್ತೆ ಯಾಕಂದರೆ ನನ್ನ ಫೀಲ್ಡ್ ತಾನೇ ಅದು ನನಗೆ ಖುಷಿಯಾಗುತ್ತೆ ಅದನ್ನು ನೋಡಲಿಕ್ಕೆ ಅವರಿಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಖುಷಿ ಆಗುತ್ತೆ ಆಗುತ್ತೆ ತಾನೇ ಸೊ ನಾನಂತೂ ಮಾಡ್ತೇನೆ ಹಾಂ ಒಂದು ವೇಳೆ ಅವರು ತುಂಬಾ ನೆಗೆಟಿವಿಟಿಯಾಗಿ ಬಂದರೆ ಮತ್ತೆ ನಾನು ಕೂಡ ಸ್ಥಬ್ದಾಗಿಬಿಡಿದೆ ನೆಗೆಟಿವಿಟಿ ತುಂಬಾ ಅವರ ಒಂದು ಏನು ಅವರ ಜೀವನ ನಿರ್ವಹಣೆನೇ ಸರಿ ಇಲ್ಲ ಯಾವಾಗಲೂ ನೆಗೆಟಿವ್ ಪರ್ಸನ್ಸ್ ಅವರು ಯಾರ ಜೊತೆ ಒಳ್ಳೆ ರೀತಿ ರಿಲೇಷನ್ಶಿಪ್ಪೇ ಇಲ್ಲ ಅಂದರೆ ಮೈಂಡ್ ಬ್ಲಾಕ್ ಆಗಿಬಿಡ್ತದೆ ಅಂತ ನೆಗೆಟಿವಿಟಿ ಇಟ್ಕೊಂಡೇ ಬಂದಿರ್ತಾರೆ ಮೈಂಡ್ ಬ್ಲಾಕ್ ಆಗುತ್ತೆ ಹಾಗಂದರೆ ಪ್ರಿಡಿಕ್ಷೇ ಬರಲ್ಲ ಆಗ ನನ್ನ ಹೋಗಿ ದೂರ್ತಾರೆ ವಿಜಯರಾಜ್ ಟಿವಿಯಲ್ಲಿ ದೊಡ್ಡ ದೊಡ್ಡದು ಬಿಡ್ತಾರೆ ಮೇರೆ ಬಟ್ ನಾವು ಹೋದಾಗ ಪ್ರಿಡಿಕ್ಷೇ ಮಾಡಲಿಲ್ಲ ಅಂತ ಯಾಕೆ ನನ್ನ ತಪ್ಪಂತೂ ಖಂಡಿತಲ್ಲ ಅದು ಬ್ಲಾಕೇಜ್ ಆಗುತ್ತೆ ರೈತಾನೆ ಸೊ ಇದು ವಿಷಯ ಬೇರೆ ಓಕೆ ಅದಕ್ಕೇನು ಹೇಳೋದು ಯಾವುದೇ ಜ್ಯೋತಿಷಲ್ಲಿಗೆ ಹೋಗಬೇಕಾದ್ರೂ ಯಾರ ಜೊತೆ ಕೇಳಬೇಕಾದ್ರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಹೋಗಬೇಕಾಗುತ್ತೆ ಮತ್ತೆ ಯಾವ ದಿವಸ ಹೋಗಲಿಕ್ಕೆ ಉಂಟು ಆ ದಿವಸ ಏನು ಮಾಡಿ ಬೆಳಗಿನ ಹೊತ್ತು ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಅದರ ಮುಖಾಂತರ ಸ್ನಾನ ಮಾಡಿ ಅಂತ ಹೇಳ್ತೇನೆ ನಂತರ ಬನ್ನಿ ಆಗ ನೆಗೆಟಿವಿಟಿ ಇರುವುದಿಲ್ಲ ಒಳ್ಳೆ ಪ್ರಿಡಿಕ್ಷನ್ ಕೂಡ ನಿಮಗೆ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಓಕೆ ಸೊ ಸೊ ಇನ್ನೇನು ಇರ್ತದಪ್ಪ ಹೇಳಿಕೊಡ್ತೇನೆ ನಿಮಗೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ನಾನು ಸಂದೀಪ್ ಸಂದೀಪ್ ಅವರು ಎಲ್ಲಿಂದ ನಾನು ಸಂದೀಪ್ ಅಂತ ಸರ್ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಕರೆ ಕಟ್ ಆಗುತ್ತೆ ಯಾವುದೋ ಹೊರಗೆ ಬಂದು ಮಾತಾಡಿ ಯಾತೋ ಟಿ ವಿ ವಾಲ್ಯೂಮ್ ಆಫ್ ಮಾಡಿ ಆಯ್ತು ಹೊರಗೆ ಬಂದು ಮಾತಾಡಿ ಸರಿ ಓಕೆ ಸಂದೀಪ್ ಅವರೇ ಹೇಳಿ ಯಾರ ಬಗ್ಗೆ ತಿಳ್ಕೋಬೇಕು ಹಾಂ ನನ್ನ ಬಗ್ಗೆ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಓಹೋ ಬೆಳಿಗ್ಗೆ ಸಮಯ ಬೆಳಿಗ್ಗೆ ಯಾರು ಮಾತು ಓಕೆ ಹುಟ್ಟಿದಲ್ಲಿ ತಾವು ನಾನು ಅಲ್ಲಿ ಹಾಂ ನೀವು ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ನಕ್ಷತ್ರ ಸ್ವಾತಿ ನಕ್ಷತ್ರನಾ ಮೂರನೇ ಪಾತ ತುಲಾ ರಾಶಿ ಧನೂರ್ ಲಗ್ನ ರೈಟಾ ಶನಿ ದೇಶ ನಡೀತಾ ಉಂಟಲ್ಲ ಸರ್ ನಿಮಗೆ ನಲ್ವತ್ತು ಸ್ಟಾರ್ಟ್ ಆಗಿದೆ ಈಗ ನಲ್ವತ್ತು ಸ್ಟಾರ್ಟ್ ನಲ್ವತ್ತು ಸ್ಟಾರ್ಟ್ ನಾವು ಓಕೆ ನಾನು ಈಗ ನಿಮಗೆ ನೋಡಿ ನಿಮಗೆ ಒಂದು ಹೇಳ್ದೇನೆ ಏನು ಗೊತ್ತಾ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಿಂದ ಮೂವತ್ತರಿಂದ ಮೂವತ್ತೊಂಬತ್ತು ಬಹಳ ಸಮಸ್ಯೆಯನ್ನು ಅನುಭವಿಸಿ ಆಯ್ತಲ್ಲ ಇಷ್ಟು ಈಗ ನಲ್ವತ್ ಆ ಏನ್ ಸರ್ ಓಕೆ ನಾನು ಹೌದಾ ಅಂತ ನನ್ನ ಹತ್ರ ಕೇಳ್ತೀರಂತ ಹೇಳಿದ್ರು ಓಕೆ ಹೌದಲ್ಲ ಈಗ ನಲವತ್ತು ಸ್ಟಾರ್ಟ್ ಆಯ್ತಾನೆ ಈಗ ಎಂಜಾಯ್ ಮಾಡ್ತೀರಾ ಈಗ ನಿಮಗೆ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಸರ್ ಡೆಫಿನೆಟ್ ಆಗಿ ಒಳ್ಳೆದಾಗಿದೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ಅಥವಾ ಒಳ್ಳೆ ಕೆಲಸದಲ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಥವಾ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ನಿಮಗೆ ಒಳ್ಳೆ ಒಳ್ಳೆ ಹಣಕಾಸು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಆಗಿ ನಲ್ವತ್ತರ ನಂತರದ್ದು ವರ್ಕ್ ಆಗುತ್ತೆ ಈಗ ನಲ್ವತ್ತು ರನ್ನಿಂಗ್ ಆಗ್ತೊಂಡು ನಿಮಗೆ ಇನ್ನೂ ಮುಂದಿನ ದಿನಗಳು ಬಹಳನೇ ಆಶಾದಾಯಕ ಆ ಏನಾಗುತ್ತೆ ಗೊತ್ತಾ ಇದರಲ್ಲಿ ಈ ಜಾತಕದಲ್ಲಿ ಶನಿ ಶನಿದಶೆ ನಡೀತಾ ಶನಿ ದನಿ ಚಿತ್ತ ನಕ್ಷತ್ರ ಓಕೆ ಸೊ ಶನಿ ಚಿತ್ತ ನಕ್ಷತ್ರ ಪಂಚಮಾಧಿಪತಿ ಸೇರ್ಕೊಂಡಿದ್ದಾನೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ತೀರಾ ಅಥವಾ ಮನೆ ಕಟ್ಟಬೇಕನ್ನೋ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಿರೋದು ಇಂಡಿಕೇಶನ್ ಇದೆ ಸರ್ ಮನೆ ಕಟ್ಟಿದ್ರೆ ಇನ್ನು ಅಂತ ಹೇಳಿ ಹೊರಟಿದ್ದೇನೆ ಹಾ ನೋಡಿ ಸರ್ ನಿಮ್ಗೆ ಒಂದು ಹೇಳ್ತೀನಿ ಏನು ಗೊತ್ತಾ ಈಗ ಮನೆ ಕಟ್ಟಲಿಕ್ಕೆ ಹೊರಟಿದ್ದೀರಿ ನೀವು ರೈಟ್ ತಾನೇ ಓಕೆ ಇರುವ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವು ಅದಂತೂ ಆಗುತ್ತೆ ನಿಮಗೆ ಓಕೆ ಅದು ಆಗುದಿಲ್ಲ ಅಂತ ಏನಿಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಓಕೆನಾ ಬಟ್ ಏನಾಗುತ್ತೆ ಗೊತ್ತಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರು ಹಿರಿಯರು ಇದ್ದಾರೋ ಅವ್ರು ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಏನೋ ಕಿರಿಗಿರಿ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟು ಸರ್ ಸೊ ಅದರ ಬಗ್ಗೆ ಮಾತ್ರ ಗಮನ ಕೊಡಿ ಬಾಕಿ ಮನೆ ಕಟ್ಟುವ ವಿಚಾರದಲ್ಲಿ ನೀವು ಹೋಗಿ ಸರ್ ಈಗ ಏನಾಗುತ್ತೆ ನಿಮಗೆ ಗುರು ಬುಕ್ತಿ ಖಂಡಿತ ಆಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಗುರು ಬುಕ್ತಿ ನಡೀತದೆ ಅಂದ್ರೆ ಎರಡು ಸಾವಿರದ ಹನ್ ಹದಿ ಎರಡು ಸಾವಿರದ ಇಪ್ಪತ್ತೆರಡು ಪೂರ್ತಿ ಮನೆ ಕಟ್ಟುವಂತ ಯೋಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವು ಬೇರೆ ಕಡೆಗೆ ಹೋಗಿ ಮನೆ ಕಟ್ಟಿ ಇದ್ದಲ್ಲಿ ಮನೆ ಕಟ್ಟಿ ನೀವೇನ್ ಬೇಕಾದ್ರೂ ಮಾಡಿ ಅದಂತೂ ಆಗುತ್ತೆ ಅಂದ್ರೆ ಸಮಯ ಬಂದು ಇಪ್ಪತ್ತೊಂದರಲ್ಲಿ ಕಟ್ತೀರಾ ಅದಕ್ಕೆ ಹೇಳಿದ್ ಅದಕ್ಕೆ ಇಪ್ಪತ್ತೆರಡು ಅಂತ ಹೇಳಿದ್ರೆ ರೈಟಾ ಇಪ್ಪತ್ತೆರಡು ಪೂರ್ತಿ ಇಪ್ಪತ್ತ ನಂತರ ಬುಕ್ತಿ ಚೇಂಜ್ ಆಗುತ್ತೆ ಭುಕ್ತಿಯಲ್ಲಿ ಮತ್ತೆ ಆಗೋದಿಲ್ಲ ಓಕೆ ಮತ್ತೆ ಭುಕ್ತಿ ಚೇಂಜ್ ಆದಾಗ ವಿಷಯ ಚೇಂಜ್ ಆಗುತ್ತೆ ಈಗಂತೂ ಉಂಟು ಈಗಂತೂ ನೀವು ಮಾಡ್ಬೋದು ಈಗಂತೂ ಪ್ರಯತ್ನ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನನ್ನ ಲೆಕ್ಕದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಪರವಾಗಿಲ್ಲ ಅಂತ ಹೇಳಿದರೆ ಯಾಕೋ ಅಡೆತಡೆ ಉಂಟು ಈಗ ಕೂಡ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತಕಲಾಟ ಉಂಟು ಅದು ಎಲ್ಲರಿಗೂ ಇರುವಂಥದ್ದು ಅದನ್ನು ನೀವು ಸರಿ ಮಾಡ್ಕೊಳ್ಳಿಕ್ಕೆ ಸರ್ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಒಳ್ಳೇದಾಗಲಿ ಸರ್ ರೈಟಾ ರೈಟ್ ಸರ್ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ರೈಟ್ ಬಂದು ಮೇಡಮ್ ಓಕೆ ಈಗ ಸಾಧಾರಣ ಮಟ್ಟಿಗೆ ಥ್ರೋಟ್ ಚಕ್ರವನ್ನು ಹೇಗಪ್ಪ ಇಟ್ಕೊಳ್ಬೇಕು ನಾನು ಸ್ವಿಚ್ ವರ್ಡ್ ಹೇಳ್ಕೊಟ್ಟಿದ್ದೇನೆ ಹಮ್ ಓಕೆ ಅದರ ಒಂದು ಬೀಜಾಕ್ಸರ್ನೇ ಹಮ್ ಅಂತ ಅದು ಸ್ವಿಚ್ ವರ್ಡ್ ಬೀಜಾಕ್ಷರ ಅದೇ ಓಕೆ ಅದನ್ನೇ ನೀವು ಇಟ್ಕೊಳ್ಳಿ ಓಕೆ ಪ್ರಯತ್ನ ತುಂಬ ಚೆನ್ನಾಗಿ ಈಗ ಏನಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲಪ್ಪ ಎಲ್ಲರೂ ನನ್ನ ಜೊತೆ ದುಶ್ಮಾನ ಮಾಡ್ತಾ ಇದ್ದಾರೆ ರೈಟಾ ಎಲ್ಲರೂ ನನ್ನ ಜೊತೆ ಈಗ ಯಾರು ಕರೆ ಮಾಡಿದ್ರಲ್ಲ ಏನಂತ ನನಗೆ ಗಂಡನ ಜೊತೆ ಅದ್ರ ಜೊತೆ ಇದ್ರ ಜೊತೆ ಎಲ್ಲೋ ಒಂಥರ ಇರಿಟೇಷನ್ ದುಶ್ಮಾನ್ ಅಂತೂ ಇದ್ದೇ ಇರೋದು ಓಕೆನಾ ಯಾವತ್ತೂ ನೆನಪಿಟ್ಕೊಳ್ಳಿ ಎರಡು ಕೈ ಸೇರದೆ ಯಾವುದೇ ಕಾರಣಕ್ಕೂ ಚಪ್ಪಾಳೆ ಅಂತ ಆಗೋದಿಲ್ಲ ರೈಟ್ ತಾನೇ ಹಾಗಾದರೆ ನಮ್ಮಲ್ಲಿ ಕೂಡ ಏನೋ ಐಬು ಉಂಟು ಓಕೆ ನಮ್ಮಲ್ಲಿ ಕೂಡ ಏನೋ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾವೀಗ ಸೈಲೆಂಟ್ ಆಗಿರ್ತೇವೆ ರೈಟ್ ತಾನೇ ನಾನು ತುಂಬ ಸೈಲೆಂಟಪ್ಪ ನಾನು ಸೈಲೆಂಟ್ ಆಗಿರ್ತೇನೆ ನಾನು ಯಾರ ಜೊತೆ ಕೂಡ ಮಾತಾಡೋಲ್ಲ ಬಟ್ ಅವರೆಲ್ಲ ನನ್ನನ್ನು ವಿರೋಧ ಮಾಡ್ತಾರಪ್ಪ ತುಂಬಾ ಅಲ್ವಾ ನನಗೆ ಗಂಡ ಕೂಡ ವಿರೋಧ ಮಾಡೋದು ಅಲ್ಲಿ ನನ್ನ ಅತ್ತೆ ಕೂಡ ವಿರೋಧ ಮಾಡೋದು ಎಲ್ಲರೂ ವಿರೋಧ ಮಾಡ್ತಾ ಇರ್ತಾರೆ ನಾನೇನಪ್ಪ ಮಾಡಲಿ ನೀವು ನೆನಸು ನಾನು ಸೈಲೆಂಟ್ ಆಗಿರ್ತೇನೆ ಬಟ್ ನಾನೇನು ಹೇಳ್ತಾನೆ ಇಲ್ಲಲ್ವ ನಾನು ಹೇಳ್ತಾನೆ ಇಲ್ಲ ಅಂದರೆ ಅದು ಹೇಗಪ್ಪ ಸಾಧ್ಯ ಅವರು ಆ ರೀತಿಯಾಗಿ ಮಾಡಲಿಕ್ಕೆ ಏನು ಏನು ಉಂಟವ್ರಲ್ರಲ್ಲ ಏನು ರಾಕ್ಷಸ ತತ್ವ ಬಂದುಬಿಡ್ತಾವ್ರಿಗೆ ಅಂತ ಅಲ್ವ ಇದ್ರೆ ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ನೀವು ನಿಮ್ಮ ಒಳಗೆ ಹೋಗಿ ನೋಡಿ ಓಕೆ ಬೇರೆಯವ್ರ ಬಗ್ಗೆ ಏನು ಭಾವನೆಗಳನ್ನು ಇಟ್ಟುಕೊಂಡಿದ್ದೀರ ಅರ್ಥ ಆಗುತ್ತೆ ನಿಮಗೆ ನೀವು ನಿಮ್ಮ ಒಳಗೆ ಹೋಗಿ ನೋಡಬೇಕಾಗುತ್ತೆ ಅಲ್ವಾ ಅದಕ್ಕೊಂದು ಚಕ್ರ ಇದೆ ಹಾಟ್ ಚಕ್ರ ಅಂತ ಓಕೆ ಈ ಚಕ್ರ ಈ ಚಕ್ರ ಏನುಂಟು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದೆ ರೈಟ್ ತಾನೇ ಈ ಚಕ್ರ ಕಮ್ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಕೂಡ ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಜೊತೆಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡಿ ಅವರದ ಪ್ರೀತಿಯನ್ನು ಗಳಿಸ್ತೀರ ಎಂಬುದನ್ನು ಹಾಟ್ ಚಕ್ರ ತೋರಿಸ್ಕೊಡ್ತದೆ ನಿಮಗೆ ಓಕೆ ಈ ಹಾಟ್ ಚಕ್ರ ಯಾವಾಗ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತಲ್ವ ಆಗ ಮನಸ್ಸಲ್ಲಿ ಘಣಾಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆಯವ್ರ ಬಗ್ಗೆ ಓಕೆನಾ ಅವ್ರು ಸರಿ ಇಲ್ಲ ಅತ್ತೇ ಸರಿ ಇಲ್ಲ ಅಜ್ಜಿ ಕಿರಿಕಿರಿ ಮಾರು ಅವರಿಗೆ ರಿಟೇಶನ್ ಮಾತಾಡಲಿಕ್ಕೆ ಹೆದ್ರಿಕೆ ಅದಕ್ಕೆ ಮಾತಾಡೋದಿಲ್ಲ ಇರ್ತಾರೆ ಹಾಗೆ ಓಕೆ ಆ ಗಂಡ ಅವರು ಕುಡ್ಕೊಂಡು ಬರ್ತಾರೆ ರಾತ್ರಿ ಬರುವಾಗ ಮತ್ತೆ ರಾತ್ರಿ ಬರೋ ನನ್ನ ಹತ್ರ ಶ್ಯಾರೇ ಮಾಡೋದಿಲ್ಲ ಅದು ಅದಕ್ಕೋಸ್ಕರ ತುಂಬ ಕಿರಿಕಿರಿ ಏನು ಮಾಡೋಕ್ಕಾಗಲ್ಲ ಓಕೆ ತುಂಬ ಸಿಟ್ಟು ಬರ್ತದೆ ಅವರಲ್ಲಿ ನೋಡುವಾಗ ಸಿಟ್ಟು ಬರ್ತದೆ ಬಟ್ ಹೇಳುವ ಹಾಗಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೇನೆ ಈಗ ಗೊತ್ತಾಯಿದೆ ನಿಮಗೆ ಅಂದರೆ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೀವು ಅದಕ್ಕೆ ಅಲ್ಲಿಂದ ಬರ್ತಾ ಉಂಟು ನಿಮಗೆ ಓಕೆ ನಿಮ್ಮ ನಿಮ್ಮ ಕ್ರಿಯೇಷನೇ ಅಲ್ಲಿಂದ ಎದುರಿಗೆ ತೋರಿಸ್ತಾ ಉಂಟು ಬೇರೆಯವ್ರ ಕ್ರಿಯೇಷನ್ ಅಲ್ಲ ಅದಕ್ಕಾದರೆ ನೀವೇನು ಮಾಡಬೇಕು ಇದನ್ನು ಮೊದಲು ಸರಿ ಮಾಡ್ಕೊಳ್ಳಿ ಹಾಟ್ ಚಕ್ರವನ್ನು ಸರಿ ಮಾಡಿ ಹಾಟ್ ಚಕ್ರವನ್ನು ಸರಿ ಮಾಡಿಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಹೇಗೆ ಸರಿ ಮಾಡ್ಕೊಳ್ಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತ್ರ ಬೇಡ

ಹಾ ಓಕೆ ನಿಮ್ದು ಜಾತಕ ಒಂದು ವಿಶಾಖ ನಕ್ಷತ್ರನಾ ವಿಶಾಖ ನಕ್ಷತ್ರ ಮೂರನೇ ಪಾದ ತುಲಾರಾಶಿ ಕುಂಭಲಗ್ನ ಜಾತಕ ಬುಧ ದಶೆ ಹೇಳ್ತಾ ಉಂಟು ಬುಧ ಅಷ್ಟಮದ ರಿಸಲ್ಟ್ ಅನ್ನ ಕೊಡ್ತಾ ಇದ್ದೇನೆ ಓಕೆ ಪ್ರಶ್ನೆ ಮಾಡಿ ಸರ್ ನೀವೇ ಮಾಡಿ ಇಲ್ಲ ಹಂಡ್ರೆಡ್ ಆಗುತ್ತೆ ಕೆಲಸ ವಿದೇಶಕ್ಕೆ ಹೋಗೋ ಕೆಲಸ ಅಂತೂ ಹಾಗೆ ಆಗ್ತದೆ ಅದರಲ್ಲಿ ಒಂದು ಸಮಸ್ಯೆನೇ ಬರೋದಿಲ್ಲ ಏನೂ ಆಗೋದಿಲ್ಲ ಯಾಕಂದರೆ ಈಗ ಗುರುಭುಕ್ತಿ ಬಂದು ನಿಂತೆ ಗುರು ಇದ್ದೇನೆ ಮೂಲ ನಕ್ಷತ್ರ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಕೊಡ್ತಾ ಅನ್ನೋದು ಇಂಡಿಕೇಶನ್ ಇದೆ ಸೊ ನೀವು ಬೇ ಮುಂಚೆ ಇದ್ದ ಕೆಲಸಕ್ಕೆ ಹೋಗ್ತಿರಲ್ಲೋ ಗೊತ್ತಿಲ್ಲ ಬೇರೆ ಕೆಲಸಕ್ಕೆ ಹೋಗುವಂಥ ಯೋಗ ಅಂತ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೀಗ ಗುರು ಭುಕ್ತಿ ಮುಗಿದ್ರೊಳಗೆ ಹೋಗ್ತೀರಾ ನೀವು ಗುರು ಭಕ್ತಿ ನಿಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಉಂಟು ಅಂದರೆ ಎರಡು ವರ್ಷಗಳ ಕಾಲ ಗುರುಭುಕ್ತಿ ನಡೀತದೆ ರೈಟಾ ಸೊ ಗುರುಭುಕ್ತಿಯಲ್ಲ ಆತ ನಿಮ್ಮನ್ನ ವಿದೇಶಕ್ಕೆ ಕರ್ಕೊಂಡು ಹೋಗಿ ಹೋಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾನೆ ಸರ್ ಏನು ಸಮಸ್ಯೆ ಇಲ್ಲ ಅಲ್ವಾ ತುಂಬಾ ಚೆನ್ನಾಗಿರ್ತಾರೆ ಬಟ್ ಊರಲ್ಲಿದ್ದಾಗ ಮಾತ್ರ ಆಗೋದಿಲ್ಲ ಊರಲ್ಲಿದ್ದಾಗ ನಿಮ್ಮಂದ ಸಾಧನೆ ಮಾಡ್ಲಿಕ್ಕೆ ಆಗೋಲ್ಲ ನಾ ಊರಲ್ಲಿದ್ದಾಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ನಿಮ್ಮ ಸ್ನೇಹಿತರೆ ನಿಮಗೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಸೊ ಓಕೆನಾ ಸ್ವಲ್ಪ ವೈಟ್ ಮಾಡಿ ಯಾಕಂದ್ರೆ ಈಗ ಗುರುವಲ್ಲಿ ಗುರು ಗುರುವಿನಲ್ಲಿ ಅಂತರ ಅಂದ್ರೆ ಈಗ ಭಕ್ತಿ ಮತ್ತೆ ಅಂತರ ಗುರುವಿನದ್ದೇ ಉಂಟು ಅದ್ರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಬಂದಾಗ ನಿಮ್ಗೆ ಗುರುವಿನಲ್ಲಿ ಶನಿ ಅಂತರದಲ್ಲಿ ಬರ್ತಾನೆ ಆಗ ಕೆಲಸ ಮೂವ್ ಆಗುತ್ತೆ ರೈಟ್ ಓಕೆನಾ ಜನವರಿ ನಂತರ ಕೆಲಸ ಮೂವ್ ಆಗುತ್ತೆ ನೋಡಿ ಸರ್ ಖಂಡಿತ ಒಳ್ಳೇದಾಗುತ್ತೆ ನೀವು ವರಿ ಮಾಡ್ಬೇಡಿ ನೋಡಿ ಈ ಜಾಗ ನಿಮಗೆ ಒಂದು ಮಾತು ಹೇಳ್ತೀನಿ ಸರ್ ಮಧು ಅವ್ರು ಏನ್ ಗೊತ್ತಾ ಈ ಮಧು ಅಂತ ಮಧು ಅಂತ ಹೆಸರಿ ಇಟ್ಕೊಂಡಿದ್ರೆ ಅದು ಮಧು ಅಂದ್ರೆ ಏನ್ ಗೊತ್ತಾ ನಿಮ್ಗೆ ಸಿಹಿ ಜೇನು ರೈಟ್ ನಾನು ಜೇನು ಯಾವ್ದು ಯಾವ ಗೆ ಸಂಬಂಧ ಗೊತ್ತಾ ನಿಮ್ಗೆ ಇಲ್ಲ ತಾನೆ ಇಲ್ಲ ಇಲ್ಲ ನಿಮ್ಗೆ ಆ ಪ್ಲಾನೆಟ್ಸ್ ಬಂದು ಯಾವ್ದಕ್ಕೆ ಅದು ನಿಮ್ಮ ಮಂಗಳನಿಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಮದುವೆ ನೀವು ಮಂಗಳ ಟೋಟಲಿ ನೀವು ಮಂಗಳ ರೈಟ್ ತಾನೆ ಓಕೆನಾ ಸೊ ಈ ಜಾತಕದಲ್ಲಿ ಏನುಂಟು ಗೊತ್ತಾ ಮಂಗಳನಿಗೆ ಸಂಬಂಧಪಟ್ಟ ರಿಸಲ್ಟ್ ಹೇಗಿರ್ತದೆ ಅಂದ್ರೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಬೇಕು ಅದು ನಿಮ್ಮಲ್ಲಿ ಅಂತೂ ಸಾಧ್ಯನೇ ಇಲ್ಲ ರೈಟ್ ತಾನೆ ನಿಮ್ಗೆ ಬಹಳ ಡಿಸ್ಟರ್ಬೆನ್ಸ್ ಹುಟ್ಟಾಗದೆ ಅಷ್ಟು ಸುಲಭ ಒಂದು ಖಂಡಿತ ಅಲ್ಲ ನಿಮ್ಮ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳು ಇರ್ತವೆ ಅದರಲ್ಲೂ ಕೂಡ ಈ ಪ್ರೇತ ಬಾಧೆ ಅಂತ ಹೇಳ್ತಾರಲ್ಲ ಅದೆಲ್ಲ ನಿಮ್ಮ ತಂದೆಯ ಕುಟುಂಬದಲ್ಲಿ ಇರುವಂತದ್ದು ರೈಟ್ ತಾನೆ ಆ ಯಾವಾಗ ನೋಡಿದ್ರೆ ಸಿಟ್ಟು ವಿಪರೀತ ರೀತಿಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೇ ಕ್ಷಣದ ಸಿಟ್ಟು ಅದು ಏನು ಬೇಕಾದರೂ ಮಾಡಬಲ್ಲಾರದು ಆನಂತರ ಹೋಗಿ ಎಲ್ಲ ಸರಿಯಾಗುತ್ತೆ ಆಗುತ್ತೆ ಅಲ್ವಾ ಸರ್ ಹೇಳಿ ಹೌದು ಹಾ ಅಥವಾ ಏನ್ ಪರಿಹಾರ ಮಾಡಬೇಕು ಗಣಪತಿ ಟೆಂಪಲ್ಗೆ ಭೇಟಿ ಮಾಡಬೇಕು ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಪ್ರತಿ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಭೇಟಿ ಮಾಡಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ನಿಮ್ಗೆ ಎಷ್ಟು ವಯಸ್ಸು ಆಯ್ತು ಅಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಅ ಮಚ್ ಬೆಟರ್ ಏನಿಲ್ಲ ಅಂದ್ರೆ ಹನ್ನೊಂದು ಪ್ರದಕ್ಷಿಣೆ ಹಾಕೊಂಡು ಕೂಡ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಅಂತ ಕೊಟ್ಟೇ ಕೊಡೋದು ಇಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ನಂತರ ನೋಡಿ ಲೈಫಲ್ಲಿ ಏನೆಲ್ಲ ಬರಲಿಕ್ಕೆ ಯಾಕಂದ್ರೆ ಈ ಇದರ ಪ್ರಕಾರ ಏನು ಗೊತ್ತಾ ಈ ಜಾತಕದ ಪ್ರಕಾರ ನಿಮ್ಮ ಹೆಸರಿನ ಪ್ರಕಾರ ವಿಶೇಷ ರೀತಿಯಲ್ಲಿ ಎಲ್ಲೋ ಎಲ್ಲೊಂದ್ ಕಡೆ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡಿನೇ ಬರಬೇಕು ಸ್ಟ್ರಗಲ್ ಅಂದ್ರೆ ಅಪಮಾನ ಅವಮಾನಗಳನ್ನು ಎದುರಿಸಿ ನಂತರ ಹೋಗಬೇಕಂತ ಈಗ ನೀವು ವಿದೇಶಕ್ಕೆ ಹೋಗಿದ್ರೆ ವಿದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಅಪಮಾನ ಆಗಿದೆ ಎಷ್ಟು ಅವಮಾನ ಆಗಿದೆ ಆಗಿದೆ ಅಲ್ವಾ ಸರ್ ರೈಟ್ ತಾನೆ ಆಗದೆ ಗಣಪತಿ ಟೆಂಪಲ್ಗೆ ಹೋದಾಗ ಈ ಸಮಸ್ಯೆ ನಿವಾರಣ ಆಗುತ್ತೆ ಒಳ್ಳೇದಾಗ್ಲಿ ಸರ್ ರೈಟಾ ಪ್ರಯತ್ನ ಮಾಡಿ ಓಕೆ 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 ಸೊ ಓಕೆ ಸಮಯ ಮೀರ್ತಾ ಉಂಟಪ್ಪ ಏನು ಮಾಡ ಸೊ ಹಾರ್ಟ್ ಚಕ್ರಕ್ಕೆ ಸಂಬಂಧಪಟ್ಟಿದೆ ಅದಕ್ಕೆ ಇರುವಂತಹ ಒಂದು ಇದು ಸ್ವಿಚ್ ವರ್ಡ್ಸ್ ಅಥವಾ ಅದರ ಬೀಜ ಮಂತ್ರ ಎಂ ಅಂತ ಎಂ ಎಂ ನೀವು ಎಂ ಅಂತ ಕರೆದಾಗ ಅದು ಬಾಯಲ್ಲೇ ಬಂದುಬಿಡುತ್ತೆ ಬೇಕಾದರೆ ನೋಡ್ಕೊಳ್ಳಿ ಓಕೆ ಎಂ ಅಂತ ಬರ್ತದೆ ಎಂ ಎಂ ಯಾಮ್ ಇಷ್ಟು ಪಾರ್ಟ್ ಅಲ್ಲಿ ಆ್ಯಕ್ಟಿವೇಟ್ ಆಗಿದೆ ಇಷ್ಟು ಪಾರ್ಟಲ್ಲಿ ವೈಬ್ರೇಷನ್ ಬಂದಿದೆ ಯಮ್ ಯಮ್ ಯಾವಾಗ ಈ ಪಾಟ್ ಈಗ ಈಗೇನಾಗುತ್ತೆ ನಿಮಗೆ ಬೇರೆಯವ್ರ ಬಗ್ಗೆ ಇದ್ದ ಕೋಪ ತಾಪ ಘಣ ಎಲ್ಲ ಹೊಟ್ಟೋಗುತ್ತೆ ಅದೆಲ್ಲ ಹೊಟ್ಟೋದಾಗ ಏನಾಯಿತು ನಿಮ್ಮ ಅವರು ಅಷ್ಟು ಚೆನ್ನಾಗಿ ವರ್ಕ್ ಆಯ್ತು ಈಗ ಅಷ್ಟು ಚೆನ್ನಾಗಿ ಅವರ ವರ್ಕ್ ಆದಾಗ ಅವ್ರು ಯಾರು ಬಂದಿರ್ತಾರೋ ಸರಿಯಾಗಿರ್ತಾರೆ ಏನೂ ಸಮಸ್ಯೆ ಇಲ್ಲ ಅಷ್ಟೇನು ಅವ್ರು ನಿಮ್ಮನ್ನು ಇರಿಟೇಷನ್ ಮಾಡೋದಿಲ್ಲ ಒಂದು ವೇಳೆ ಅಂತ ಇರಿಟೇಷನ್ ಉಂಟು ಅಂದರೆ ನೀವು ನಾವು ಸರಿ ಇಲ್ಲ ಅಂತ ನಾನು ಅದಕ್ಕೇ ಹೇಳೋದು ಯಾರಿಗೂ ದೂರದಕ್ಕಿಂತ ಮುಂಚೆ ಮೊದಲು ನಾವೆಣಸ್ಕೊಡ್ ನಾವೇ ಸರಿ ಇಲ್ಲ ಅಂತ ಮೊದಲು ನಾವು ಸರಿಯಾಗಬೇಕು ಆ ವಿಚಾರ ಬೇರೆ ಮತ್ತೆ ಅವ್ರು ಏನು ಮಾಡ್ತಾರೋ ಮಾಡ್ತಾರೆ ನಾವು ಸರಿ ಇಲ್ಲ ಅಂದಾಗ ಯಾವುದು ಕೂಡ ಸರಿಯೇ ಇರುವುದು ಅದಕ್ಕೋಸ್ಕರ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮ್ಮನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳಿಕ್ಕೆ ನಾನು ನೀವು ಎಲ್ಲರೂ ಕೂಡ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಅದನ್ನು ಮಾಡಿದಾಗ ಅವರಿಗೆ ದೂರುವಂಥ ಅಂತ ಆಗತ್ತೆ ಇಲ್ಲ ಯಾಕಂದರೆ ಅವರು ಯಾ ಹೇಗೆ ವರ್ಕ್ ಮಾಡ್ತಾರೆ ಅವರು ಹೇಗೆ ವರ್ತನೆ ಮಾಡ್ತಾರೆ ಅಂದರೆ ನಿಮ್ಮಲ್ಲಿರೋ ಎನರ್ಜಿಗೆ ಸಂಬಂಧಪಟ್ಟಂತೆ ಅಲ್ಲಿಂದ ರಿಯಾಕ್ಟ್ ಬರ್ತಿದೆ ಓಕೆ ಇಲ್ಲಿ ಆ್ಯಕ್ಷನ್ ಆಯಿತು ಅಲ್ಲಿ ರಿಯಾಕ್ಷನ್ ಆಯಿತು ಅಷ್ಟೇ ಬೇರೇನಿಲ್ಲ ಹಾಗಾದರೆ ನಿಮ್ಮ ಎನರ್ಜಿ ಯಾವ ಆ್ಯಕ್ಷನ್ ಉಂಟು ಅದೇ ರೀತಿ ರಿಯಾಕ್ಷನ್ ಅಲ್ಲಿಂದ ಬರ್ತಾ ಅಲ್ವಾ ಈಗ ಕೆಲವರಿಗೆ ಏನಾಗುತ್ತೆ ಕೆಲವರನ್ನ ನೋಡಿದಾಗ ವಿಪರೀತ ಸಿಟ್ಟೆ ಅಲ್ವಾ ಈಗ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನು ನೋಡಿದ್ರೆ ಸಾಕು ಸಿಟ್ಟು 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 ಅವನು ನೋಡಿದಾಗ ಯಾರಿಗೂ ಆಗುವುದೇ ಇಲ್ಲ ರೈಟ್ ತಾನೇ ಇಂಥ ಪರಿಸ್ಥಿತಿ ಇದ್ದಾಗ ಹಾಗಾದ್ರೆ ಆ ವ್ಯಕ್ತಿ ಅಂಥ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡೇ ತಿರುಗ್ತಾ ಇರ್ತಾನೆ ರೈಟ ಅದಕ್ಕೋಸ್ಕರ ಅವನನ್ನು ನೋಡಿದ್ರೆ ಎಲ್ಲರಿಗೂ ಸಿಟ್ಟು ಬರ್ತದೆ ಅಲ್ವಾ ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ ಅಂದಾಗ ಎಲ್ಲರೂ ಕೂಡ ಕಲ್ಲು ಬಿಸಾಡಿ ಸ್ಟಾರ್ಟ್ ಯಾಕಂದರೆ ಅವನ ಎನರ್ಜಿನೇ ಹಾಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಎಲ್ಲರೂ ಅವನನ್ನು ನೋಡಿ ಏನೋ ಒಂದು ಬೈತಾ ಇರ್ತಾರೆ ಕಲ್ಲು ಬಿಸಾಡ್ತಾರೆ ಇನ್ನೇನೋ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಮಾಡಿಯೇ ಮಾಡ್ತಾ ಇರ್ತಾನೆ ಪರಿ ಯಾಕೆ ಎನರ್ಜಿ ಆ ರೀತಿ ಕ್ರಿಯೇಟ್ ಆಗುತ್ತೆ ಅದೇ ಒಬ್ಬ ಸ್ವಾಮೀಜಿಗಳು ಹೋಗ್ತಾ ಇದ್ದಾರೆ ದೊಡ್ಡ ಮಠದ ಸ್ವಾಮೀಜಿ ಯಾರೋ ಹೋಗ್ತಾ ಇದ್ದಾರೆ ನೀವು ನೋಡಿ ಗುರುಗಳು ಗುರುಗಳು ಅಂತ ಹೇಗೆ ಅಡ್ಡ ಬೀಳ್ತೀರಾ ಯಾಕೆ ಯಾಕಂದರೆ ಎನರ್ಜಿಯನ್ನು ಆ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನೀವು ಅವರನ್ನು ನೋಡಿ ತಕ್ಷಣ ಅಡ್ಡ ಬೀಳಲೇಬೇಕು ನೀವು ರೈಟ್ ತಾನೆ ಯಾರಾದರೂ ಕೂಡ ನೀವಾದರಷ್ಟೇ ನಾನಾದರಷ್ಟೇ ಅಲ್ಲಿ ನೀವು ಸರಂಡ್ ಆಗಲೇಬೇಕು ಆ ಅಲ್ವಾ ದೇವರನ್ನು ನೋಡಿದಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಗುಡಿಯಲ್ಲಿ ದೇವರ ನೋಡಿದಾಗ ತಲೆ ತನ್ನಿಂದಾನೇ ಬಾಗುತ್ತೆ ತಾನೆ ಯಾರು ಹೇಳಬೇಕಂತ ಇಲ್ಲ ತಾನೆ ಬಾಗಿಸಿ ಕೈ ಮುಗಿಯಂತ ಏನು ತೊಂದರೆ ಇಲ್ಲ ಅಲ್ವಾ ಅಲ್ಲಿ ಗರ್ಭಗುಡಿಯಲ್ಲಿ ದೇವರನ್ನು ನೋಡ್ತೀರಾ ಕೈ ಮುಗಿದು ಬಾಗಿ ಎಲ್ಲಿ ಬಂದು ಎನರ್ಜಿ ನಿಮ್ಮನ್ನು ಆ ರೀತಿಯಾಗಿ ಅದು ಪ್ರಕ್ರಿಯೆ ಆ ರೀತಿಯಾಗಿ ತೋರಿಸ್ತಾ ಉಂಟು ಅಲ್ಲಿ ಆಕ್ಷನ್ ಇಲ್ಲಿ ರಿಯಾಕ್ಷನ್ ಆಗ್ತಾ ಉಂಟು ಓಕೆನಾ ಹಾಗಾದ್ರೆ ಆಕ್ಷನ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಎರಡು ಎರಡು ಸ್ವಿಚ್ ವರ್ಡ್ ಹೇಳಿಕೊಟ್ಟಿದೆ ದಯವಿಟ್ಟು ಇದನ್ನು ಪ್ರತಿದಿನ ಜಪ ಮಾಡಿ ನಮ್ಮಲ್ಲಿರುವಂಥ ನ್ಯೂನತೆಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಒಂದಷ್ಟು ಜನರ ಜೊತೆ ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅದರ ಜೊತೆಗೆ ಈಶ್ವರ ಕೊಟ್ಟಂತಹ ಈ ಬದುಕನ್ನು ಹಸನಾಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಜೊತೆಗೆ ಎಂಜಾಯ್ ಮಾಡೋಣ ಪ್ರತಿ ರೈಟ್ ತಾನೇ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಭೇಟಿ ಮಾಡಬೇಕು ದಯವಿಟ್ಟು ಕಾಲ್ ಕಾಲ್ ಮಾಡದೆ ಬರಬೇಡಿ ಕರೆ ಮಾಡಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡಿಕೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ